ವೀಕ್ಷಕರೇ ನಮಸ್ಕಾರ ಇವತ್ತಿನ ಈ ದಿನ ಚರ್ಚೆಗೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಅವರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಡಾಕ್ಟರ್ ಹಿಮಾಂಶು ಅಕ್ಕ ಮಹಾದೇವಿಯವರು ಡಾಕ್ಟರ್ ಹಿಮಾಂಶು ಅವರು ರಾಜಕೀಯ ಆರ್ಥಿಕ ವಿಚಾರಗಳ ಬಗ್ಗೆ ಬಹಳಷ್ಟು ಆಸಕ್ತಿಯಿಂದ ಅಧ್ಯಯನ ಮಾಡ್ತಾ ಇರತಕ್ಕಂಥವ್ರು ಇವತ್ತಿನ ನಮ್ಮ ಚರ್ಚೆಯ ವಿಷಯ ಷೇರು ಮಾರುಕಟ್ಟೆ ಮತ್ತು ಚುನಾವಣೆ ಈ ಷೇರು ಮಾರುಕಟ್ಟೆ ಮತ್ತು ಚುನಾವಣಾ ಫಲಿತಾಂಶಗಳು ಹೇಗೆ ಎಣೆದುಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಷೇರ್ ಮಾರ್ಕೆಟ್ ಹೇಗೆ ಆಪ್ರೇಟ್ ಆಗುತ್ತೆ ಜನಸಾಮಾನ್ಯರಿಗೆ ಅದರಿಂದ ಆಗುವಂಥ ಪರಿಣಾಮಗಳೇನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಡಾಕ್ಟರ್ ಹಿಮಾಂಶು ಅವರನ್ನು ನಾವು ಸ್ವಾಗತಿಸೋಣ ಸರ್ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರೆ ಒಂದು ಮಹಾ ಚುನಾವಣೆ ಮುಗಿದಿದೆ ಫಲಿತಾಂಶಗಳುವರ ಬಂದಿದೆ ಚುನಾವಣೆ ಫಲಿತಾಂಶ ಬರುವುದಕ್ಕೆ ಮುಂಚೆ ಅಂದರೆ ಜೂನ್ ಒಂದನೇ ತಾರೀಕು ಎಕ್ಸಿಟ್ ಪೋಲ್ ರಿಸಲ್ಟ್ ಅಂತ ಒಂದು ಬಂತು ಮತಗಟ್ಟೆಗಳ ಸಮೀಕ್ಷೆ ಸೊ ಆ ಮತಗಟ್ಟೆಗಳ ಸಮೀಕ್ಷೆ ಬಂದ ನಂತರದಲ್ಲಿ ಷೇರು ಮಾರ್ಕೆಟ್ಟು ಭಯಾನಕವಾಗಿ ರೈಸ್ ಆಗಿಬಿಡ್ತು ಜೂನ್ ಒಂದನೇ ತಾರೀಕು ಷೇರು ಮಾರುಕಟ್ಟೆಯ ವಿಚಾರ ಮುಖಪುಟೆಗಳಲ್ಲಿ ಕಾಣಿಸ್ಕೊಳ್ತು ಈ ಮಧ್ಯದಲ್ಲಿ ಪ್ರಧಾನಿ ಮೋದಿಯವರು ಒಂದು ಹೇಳಿಕೆ ಕೊಟ್ಟರು ಜೂನ್ ನಾಲ್ಕನೇ ತಾರೀಕು ಷೇರ್ ಮಾರುಕಟ್ಟೆ ಎಲ್ಲ ದಾಖಲೆಗಳನ್ನು ಮುರಿಯಲಿದೆ ಇತಿಹಾಸ ರಚಿಸಲಿದೆ ಅಂತ ಹೇಳಿದರು ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರೋಕ್ಕೆ ಶುರುವಾಯಿತು ಮೋದಿಯವರ ಪಕ್ಷ ಸೋಲ್ಬಹುದು ಅಥವಾ ಅವ್ರು ಕಡಿಮೆ ಸಂಖ್ಯೆ ಪಡ್ಕೊಳ್ಬೋದು ಸ್ಥಾನಗಳನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಫಲಿತಾಂಶ ಕಾಣಿಸೋಕೆ ಶುರುವಾಯಿತು ಷೇರ್ ಮಾರುಕಟ್ಟೆ ಕೊಲಾಪ್ಸೋಕೆ ಶುರುವಾಯಿತು ಶೇರ್ ಮಾರ್ಕೆಟ್ ಆಗಿ ಪತ್ರಿಕೆಗಳಲ್ಲಿ ವರದಿಯಾದ ಪ್ರಕಾರ ಸುಮಾರು ಮೂವತ್ತೊಂದು ಲಕ್ಷ ಕೋಟಿ ಒಂದೆರಡಲ್ಲ ಮೂವತ್ತೊಂದು ಲಕ್ಷ ಕೋಟಿ ಬಂಡವಾಳ ಕೊಚ್ಚಿ ಹೋಯಿತು ಅಂದರೆ ಹೂಡಿಕೆದಾರರ ಬಂಡವಾಳ ನಷ್ಟ ಆಯಿತು ಅಂತ ಸುದ್ದಿ ಬಂತು ಇದೆಲ್ಲ ಏನು ನಮಗೆ ಕ್ಯೂರಿಯಾಸಿಟಿ ನಾವು ಸಾಮಾನ್ಯ ಜನಸಾಮಾನ್ಯರಾಗಿ ನಮಗೆ ಶೇರ್ ಮಾರ್ಕೆಟು ಆರ್ಥಿಕತೆ ನೀತಿಗಳು ನಮ್ಗೆ ಅರ್ಥ ಆಗೋದಿಲ್ಲ ಜನಸಾಮಾನ್ಯರಾಗಿ ನಮಗೆ ಇದು ಯಾಕೆ ಹಿಂಗಾಯಿತು ಏನು ಈ ಶೇರ್ ಮಾರ್ಕೆಟೇ ಇದು ಯಾಕೆ ಹೇರ್ತದೆ ಯಾಕೆ ಬೀಳುತ್ತೆ ಇತ್ಯಾದಿ ವಿಷಯಗಳ ಬಗ್ಗೆ ನಮಗೆ ಪ್ರಶ್ನೆಗಳಿದ್ದಾವೆ ಇದೇ ಪ್ರಶ್ನೆಯನ್ನು ನಾವು ಡಾಕ್ಟರ್ ಹಿಮಾಂಶು ಅವ್ರ ಮುಂದೆ ಹೇಳೋಣ ಜೂನ್ ಒಂದನೇ ತಾರೀಕಿನ ಪರಿಣಾಮ ಎಕ್ಸಿಟ್ ಪೋಲ್ ನಂತರ ಬಂದಿದ್ದ ಪರಿಣಾಮ ಏರಿಕೆ ಭಯಾನಕವಾದ ಏರಿಕೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ನ ಟೈಮಲ್ಲಿ ಅದು ಭಯಾನಕವಾದ ಕುಸಿತ ಏನಿದು ಯಾಕೆ ಹೇಗೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಬೆಳಕು ಚಿಲ್ಬೋದಾ ಈಗ ಶೇರ್ ಮಾರ್ಕೆಟ್ಟು ಸುಮಾರು ಮುನ್ನೂರು ವರ್ಷಗಳಿಂದ ಈ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಮತ್ತು ಇದರ ಪ ವ್ಯಾಪ್ತಿ ಬೆಳೀತಾ ಬೆಳೀತಾ ಬಂದಿದೆ ಪ್ರತಿ ವರ್ಷಗಳು ಬೆಳೀತಾ ಬಂದಿದೆ ಭಾಳ ಸರಳವಾಗಿ ನಾನು ಈ ಪ್ರಶ್ನೆಗೆ ಉತ್ತರಿಸ್ಬೇಕು ಅಂದರೆ ಒಂದು ಉದಾಹರಣೆ ತಗೊಳ್ಳೋಣ ಯಾವುದೇ ಒಂದು ಶೇರ್ ಷೇರಿನ ಬೆಲೆಯಲ್ಲಿ ಎರಡು ಭಾಗ ಇರುತ್ತೆ ಒಂದು ಆ ಕಂಪ್ನಿಯ ನೈಜ ಬೆಲೆ ಮತ್ತು ಒಂದು ಸ್ಪೆಕ್ಯುಲೇಷನ್ ಬೆಲೆ ಒಂದು ನೈಜ ಬೆಲೆ ಒಂದು ಹಂತದಲ್ಲಿ ಫಿಕ್ಸ್ ಆಗಿದೆ ಅದರ ಮೇಲೆ ಸ್ಪೆಕ್ಯುಲೇಷನ್ ಬೆಲೆ ಇರುತ್ತೆ ಈ ಸ್ಪೆಕ್ಯುಲೇಷನ್ ಬೆಲೆ ಏನು ಅಂದರೆ ನಾಳೆ ಏನಾಗ್ಬೋದು ನಾಡಿದ್ದೇನಾಗ್ಬೋದು ಇನ್ನೈದು ವರ್ಷಕ್ಕೆ ಏನಾಗ್ಬೋದು ಹತ್ತು ರೂಪಾಯಿ ಬೆಲೆ ಇದ್ದರೆ ಐದು ರೂಪಾಯಿ ಇನ್ನೂ ಹೆಚ್ಚಿಗೆ ಕೊಟ್ಟು ಇದರಿಂದ ಲಾಭ ಹೆಚ್ಚಿಗೆ ಬರಬಹುದು ಅನ್ನೋದು ಹೇಳಿ ಕೊಂಡ್ಕೊಂಡಿರ್ತಾರೆ ಸೊ ಇದು ಸ್ಪೆಕ್ಯುಲೇಷನ್ ಭಾಗ ಇದೆ ಈ ಸ್ಪೆಕ್ಯುಲೇಷನ್ ಭಾಗ ಏನಿದೆ ಇದು ನೇರವಾಗಿ ನಮ್ಮ ಆರ್ಥಿಕ ನೀತಿ ಆರ್ಥಿಕ ಕ ಪ್ರಕ್ರಿಯೆಗಳು ಆರ್ಥಿಕ ಚಲನವಲನಗಳು ಮತ್ತು ರಾಜಕೀಯ ಇದ್ರ ಜೊತೆಗೆ ಹೆಣ್ಕೊಂಡಿರುತ್ತೆ ಇದು ಕೇವಲ ನಮ್ಮ ದೇಶದ ರಾಜಕೀಯಕ್ಕೆ ಅಲ್ಲದಲ್ಲದೆ ಗ್ಲೋಬಲ್ ಫೈನಾನ್ಸ್ ಮೂವ್ಮೆಂಟ್ ಮತ್ತು ಗ್ಲೋಬಲ್ ಪಾಲಿಟಿಕ್ಸ್ಗೂ ಹೆಣ್ಕೊಂಡಿರುತ್ತೆ ಸೊ ಈ ಎಲೆಕ್ಷನ್ ಅನ್ನೋದು ಬಹಳ ದೊಡ್ಡ ವಿಷಯ ಭಾರತ ದೇಶದಲ್ಲಿ ಯಾಕೆಂದರೆ ಆರ್ಥಿಕ ನೀತಿಗಳನ್ನು ಒಂದು ದಿಕ್ಕನ್ನು ನಿರ್ಧರಿಸುವ ಬಹಳ ದೊಡ್ಡ ಅಧಿಕಾರ ಬ ಭಾರತ ಸರ್ಕಾರದ ಇರುತ್ತೆ ಸೊ ಯಾವುದೇ ಪಕ್ಷ ನೀವು ಎಲೆಕ್ಷನ್ಗೆ ಬರ್ತಾರೆ ಅಂತ ಒಂದು ಇದ್ದರೆ ಈ ಎಕ್ಸಿಟ್ ಪೋಲುಗಳು ಅಥವಾ ಮತಗಟ್ಟದ ಸಮೀಕ್ಷೆಗಳು ಏನು ಹೇಳಿವೆ ಅಂದರೆ ಮೋದಿ ಸರ್ಕಾರ ವಾಪಸ್ ಬರುತ್ತೆ ಬಹು ದೊಡ್ಡ ಬಹುಮತದಲ್ಲಿ ಬರುತ್ತೆ ಅದರ್ಥ ಏನು ಒಂದು ರೀತಿಯ ಆರ್ಥಿಕ ನೀತಿಗಳು ಮುಂದುವರಿಯುತ್ತೆ ಯಾವುದು ಖಾಸಗೀಕರಣ ಮತ್ತು ಖಾಸಗಿ ಕಂಪ್ನಿಗಳು ಮತ್ತು ಒಂದು ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ನ ಬಲಿಷ್ಠ ಪಡಿಸೋದು ಇರೋವಂಥ ಒಂದಷ್ಟು ಪಿ ಎಸ್ ಸಿಗಳನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನು ಕರೀತಾರೆ ಖಾಸಗೀಕರಣಗೊಳಿಸ್ತಾರೆ ಅದು ಆ ನೀತಿಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಈ ಬ್ರಿಡ್ಜು ರೈಲು ಇಂಥವು ಕಟ್ಟೋದಕ್ಕೆ ಹೆಚ್ಚಿಗೆ ದುಡ್ಡು ದುಡ್ಡನ್ನು ಹೂಡಿಸ್ತಾರೆ ಅದು ಈ ದುಡ್ಡನ್ನು ನಿಭಾಯಿಸೋದು ಮತ್ತು ಕಟ್ಟೋದು ಖಾಸಗಿ ಕಂಪ್ನಿಗಳಾಗಿರೋದ್ರಿಂದ ಈ ಖಾಸಗಿ ಕಂಪ್ನಿಗಳ ಬೆಲೆ ಇನ್ನೂ ಬರೋ ಒಂದೆರಡು ಮೂರು ವರ್ಷದಲ್ಲಿ ಭಾರೀ ಮೊತ್ತಕ್ಕೆ ಬೆಳೆಯುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜನ ಅದಕ್ಕೆ ಇರುವಂಥ ಬೆಲೆಗಿಂತ ಹೆಚ್ಚಿಗೆ ದುಡ್ಡನ್ನು ಹಾಕ್ತಾ ಹೋಗ್ತಾರೆ ಸೊ ಅದು ನಿಮಗೆ ಭಾಳಷ್ಟು ಮೇಲೆ ಮೇಲಕ್ಕೆ ಇರುತ್ತೆ ಮಾರನೇ ದಿನ ಏನಾಗಿದೆ ಬಿದ್ದಿದೆ ಯಾಕೆ ಮೋದಿ ಸರ್ಕಾರಕ್ಕೆ ಇದು ಅಷ್ಟು ದೊಡ್ಡ ಮೆಜಾರಿಟಿ ಬರೋಲ್ಲ ಅಂತ ಗೊತ್ತಾಗಿದ್ದು ಆರ್ಥಿಕ ನೀತಿಗಳು ಈ ದಿಕ್ಕಿನಲ್ಲಿ ಹೋಗೋಕ್ಕೆ ಸಾಧ್ಯತೆ ಇಲ್ಲ ಬೇರೆ ಆರ್ಥಿಕ ನೀತಿಗಳು ಬರಬಹುದು ಅಥವಾ ಮಿಕ್ಸ್ ಆಗಿರಬಹುದು ಅಥವಾ ಬೇರೆ ಸರ್ಕಾರನೇ ಬರಬಹುದು ಅನ್ನೋದು ಭಾಳಷ್ಟು ಸ್ಪೆಕ್ಯುಲೇಷನ್ಸ್ ಬರೋದರಿಂದ ಸೇಫ್ಟಿಗೆ ಜನ ನಮಗೆ ದುಡ್ಡು ಬೇಡಪ್ಪ ಐವತ್ತು ರೂಪಾಯಿಗೆ ಇದ್ದಿದ್ದ ಬೆಲೆ ನೂರು ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದು ಅವತ್ತು ತೊಂಬತ್ತು ರೂಪಾಯಿಗೆ ಮಾರ್ಬಿಟ್ಟು ಹತ್ತು ರೂಪಾಯಿ ನಷ್ಟಕ್ಕೆ ಆಗ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಜನ ಮಾರ್ಕೋತಾ 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 ತಮ್ಮ ಹೂಡಿಕೆಯನ್ನು ಹಿಂ ಪಿಂಪಡಿಸ್ತಾ ಹೋಗ್ತಾರೆ ಆವಾಗ ಮಾರ್ಕೆಟ್ ಕುಸಿಯುತ್ತೆ ಸೊ ಇದು ಬರೀ ಒಂದು ಸ್ಪೆಕ್ಯುಲೇಷನ್ ಲೆವೆಲ್ ಏನಿದೆ ಅಷ್ಟು ಮಟ್ಟಕ್ಕೆ ಮಾತ್ರ ಸ್ಪೆಕ್ಯುಲೇಷನ್ ಅಂತಂದ್ರೆ ಊಹಾಪೋ ಊಹಾಪು ನಾಳೆ ಹೀಗಾಗ್ಬೋದು ನಾಳೆ ಇದೀಗ ಈಗ ಮೂವತ್ತೊಂದು ಲಕ್ಷ ಕೋಟಿ ಅಂತಂದ್ರೆ ಯಾರ್ದದು ಈಗ ನಾವಂತೂ ಸಾಮಾನ್ಯ ಜನರು ನಮಗೆ ಅದು ಶೇರ್ ಮಾರ್ಕೆಟ್ ಪತ್ರಿಕೆಯಲ್ಲಿ ನೋಡೋದು ಅದಕ್ಕೆ ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾಲೆಡ್ಜ್ ಇಲ್ಲ ನಮಗೆ ಇನ್ವಾಲ್ವ್ಮೆಂಟ್ ಇಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಶೇರು ಮಾರ್ಕೆಟ್ ಜೊತೆಗೆ ನೇರ ಸಂಬಂಧ ಇಲ್ಲ ಮತ್ತೆ ಯಾರು ಇವರು ಹಣ ಹಾಕೋರು ಯಾರು ಇದನ್ನ ಯಾಕೆ ಅಷ್ಟು ದೊಡ್ಡದಾಗಿ ನಾವು ಪರಿಭಾವಿಸ್ತೀವಿ ಮೊದಲು ಹಣ ಕಳ್ಕೊಳ್ಳೋರು ಯಾರು ಅನ್ನೋದನ್ನ ಆಮೇಲೆ ಹಣ ಹಾಕೋರಿಗೆ ಬರೋಣ ಯಾಕೆಂದ್ರೆ ಇದಕ್ಕೆ ಒಂದು ಕಾರಣ ಇದೆ ಆಮೇಲೆ ಹೇಳ್ತೀನಿ ಒಂದು ಬಿಸ್ಕೆಟ್ ಕಂಪ್ನಿ ಅಥವಾ ಹಾಲು ಉತ್ಪಾದನಾ ಕಂಪ್ನಿ ಒಂದು ಬಿಸ್ಕೆಟ್ ಕಂಪ್ನಿಯನ್ನು ಇಟ್ಕೊಳ್ಳೋಣ ಬಿಸ್ಕೆಟ್ ಕಂಪ್ನಿಯ ಶೇರ್ನ ಬೆಲೆ ನೂರು ರೂಪಾಯಿ ಇರುತ್ತೆ ಹಂಗೆ ಇಟ್ಕೊಳ್ಳಿ ನೂರು ರೂಪಾಯಿ ಇರುತ್ತೆ ನೂರು ರೂಪಾಯಿ ಯಾವ ಬೆಲೆ ಯಾರು ನಿರ್ಧರಿಸ್ತಾ ಇದ್ದಾರೆ ಆ ಕಂಪ್ನಿಯ ಒಂದು ವಹಿವಾಟು ವ್ಯವಹಾರ ಬರಬೇಕಾದಂಥ ಹಣಕಾಸು ಪ್ರಾಫಿಟ್ಟು ಅವರಲ್ಲಿರೋ ರಿಯಲ್ ಎಸ್ಟೇಟು ಎಕ್ವಿಪ್ಮೆಂಟು ಇದೆಲ್ಲ ಬೆಲೆ ನೋಡಿ ಒಂದು ತೊಂಬತ್ತರಿಂದ ನೂರು ರೂಪಾಯಿ ಅಂತ ನಿಗದಿಪಡಿಸಿರ್ತಾರೆ ಈಗ ನಾನು ನೀವು ಮಾರುಕಟ್ಟೆಗೆ ಹೋಗ್ತೀವಿ ಅಲ್ಲಿ ಇನ್ನೂ ಎಲೆಕ್ಷನ್ ಎಕ್ಸಿಟ್ ಪೋಲ್ಸ್ ಬಂದಿಲ್ಲ ನಮಗೆ ಈ ಕಂಪ್ನಿದು ವ್ಯವಹಾರ ಮಾತ್ರ ಸಂಬಂಧ ಇರುತ್ತೆ ಆ ಟೈಮಲ್ಲಿ ಸೊ ನೀವು ಇಲ್ಲ ನಾಳೆ ಕಂಪ್ನಿ ಬಿಸ್ಕೆಟ್ ಜನ ಜಾಸ್ತಿ ತಿನ್ಬೋದು ಸಮ್ಮರು ಶಕ್ತಿ ಬೇಕು ಅಂದ್ಬಿಟ್ಟು ಅವ್ರಿಗಿನ್ನೂ ಪ್ರಾಫಿಟ್ ಬರ್ಬೋದು ಅಂದ್ಬಿಟ್ಟು ನೀವು ಎರಡು ರೂಪಾಯಿ ಹೆಚ್ಚಿಗೆ ಕೊಟ್ಟು ನನ್ನಿಂದ ನೀವು ಕೊಂಡ್ಕೊತೀರಿ ಅದು ನೂರ ಎರಡು ಹೋಗುತ್ತೆ ಆದರೆ ಸ್ಪೆಕ್ಯುಲೇಷನ್ ಬಂದಾಗ ಅಂದರೆ ಊಹಾಪೋಹಗಳ ಸಂದರ್ಭಗಳಲ್ಲಿ ಏನಾಗುತ್ತೆ ಸರ್ಕಾರದ ನೀತಿ ಬಿಸ್ಕೆಟ್ ಫ್ಯಾಕ್ಟ್ರಿಗಳ ಪರ ಇದ್ದು ಫಾರಿನ್ ಹೂಡಿಕೆಗಳು ಬಿಸ್ಕೆಟ್ ಫ್ಯಾಕ್ಟ್ರಿಗಳು ಬರ್ಬೋದು ನನಗೆ ಇನ್ನೂ ಜಾಸ್ತಿ ಲಾಭ ಆಗೋದಲ್ಲಪ್ಪ ಅಂದ್ಬಿಟ್ಟು ನಾನು ನೂರು ರೂಪಾಯಿ ಇರೋ ಶೇರು ನಿಮ್ಮಿಂದ ಅಥವಾ ಬೇರೆಯವರಿಂದ ನೂರಿ ಇಪ್ಪತ್ತು ರೂಪಾಯಿ ಹಾಕಿ ಕೊಟ್ಕೋತೀನಿ ನಂತರ ಕೆ ಬೆಂಡ್ ಬಂಡವಾಳ ಇದ್ದರೆ ನೂರಿಪ್ಪತ್ತು ರೂಪಾಯಿಗೆ ಕೆ ಶೇರನ್ನು ನಾನು ಕೊಂಡ್ಕೊಬೋದು ಸೊ ನಾನು ಹೆಚ್ಚಿಗೆ ಬೆಂಡ್ ಬಂಡವಾಳ ಹಾಕೋನು ಬಂದು ನೂರಿಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಕೊಂಡ್ಕೊಳ್ಳೋದನ್ನು ಜನಸಾಮಾನ್ಯರು ನೋಡಿ ಕಡಿಮೆ ಬಂಡವಾಳ ಇರುವಂತಹ ಈಗ ಸ್ಯಾಲ್ರಿ ಕ್ಲಾಸ್ ಮಿಡಲ್ ಕ್ಲಾಸ್ ಜನ ಏನಿರ್ತಾರೆ ಹತ್ತು ಲಕ್ಷಕ್ಕೆ ಕಡಿಮೆ ಬಂಡವಾಳ ಇಟ್ಕೊಂಡಿರ್ತಾರೆ ಅವರು ಇನ್ನು ಯಾರಪ್ಪ ಬಂದು ಈ ದೊಡ್ಡ ಮನುಷ್ಯ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಇಷ್ಟು ಶೇರ್ಗಳು ಕೊಂಡ್ಕೊತಾರೆ ಅಂದರೆ ಇದರಲ್ಲಿ ಏನೋ ಇದೆ ಸತ್ಯಾಂಶ ಇದೆ ನಮಗೂ ದುಡ್ಡು ಬರ್ಬೋದು ಅಂದ್ಬಿಟ್ಟು ಅವರು ಇನ್ನೊಬ್ಬರು ನನ್ನ ಹತ್ರನೇ ಬೇಕಾದ್ರೆ ನೂರ ಇಪ್ಪತ್ತೆರಡು ರೂಪಾಯಿ ಕೊಂಡ್ಕೊತಾರೆ ನೂರಿಪ್ಪತ್ತೈದು ರೂಪಾಯಿ ಕೊಂಡ್ಕೊತಾರೆ ಹೋಗ್ಬೋದು ಅಂತ ಮಾರ್ಕೆಟು ಏರ್ತಾ ಹೋಗುತ್ತೆ ಬಟ್ ಅದು ಸತ್ಯ ಏನಾಗುತ್ತೆ ಯಾವತ್ತೂ ಅಷ್ಟು ಡಿವಿಡೆಂಡ್ಗಳು ಬರುತ್ತಾ ಅಷ್ಟು ಲಾಭ ಬರುತ್ತಾ ಅನ್ನೋದು ಆ ಕ್ಷಮದಲ್ಲಿ ಆ ಸಮಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಶುಕ್ರವಾರ ಆದದ್ದು ಕಳೆದ ಶುಕ್ರವಾರ ಆದದ್ದು ಇದೆ ಈ ರೀತಿ ಒಂದು ಹೂಡಿಕೆಗಳು ಬರುತ್ತೆ ಅಂತ ಅಂದ್ಕೊಂಡು ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನು ಆಧರಿಸಿ ಮುನ್ನೂರೈವತ್ತರಿಂದ ಐವತ್ತರಿಂದ ನಾನೂರು ತನಕ ಬರಬಹುದು ಸೊ ಬಲಿಷ್ಠ ಸರ್ಕಾರ ಬಂದು ಖಾಸಗೀಕರಣಕ್ಕೆ ಪೂರ್ವಕವಾದಂತಹ ಸರ್ಕಾರ ಬರುತ್ತೆ ಜಾಸ್ತಿ ಹೂಡಿಕೆಗಳು ಹೆಚ್ಚಿಗೆ ಕಾರ್ಪೊರೇಟ್ ನೀತಿಗಳು ಬರುತ್ತೆ ಸರ್ಕಾರದ ಸರ್ಕಾರದ ದುಡ್ಡಿದೆ ಸರ್ಕಾರದ ದುಡ್ಡು ಜನಕ್ಕೆ ನೀವು ಉಪಯೋಗಿಸಿಕೋಬಹುದು ಕಾರ್ಪೊರೇಟ್ ಉಪಯೋಗಿಸಿಕೋಬಹುದು ಇದು ಕಾರ್ಪೊರೇಟ್ ಕಡೆ ಸ್ವಲ್ಪ ಹೆಚ್ಚಿಗೆ ಹಣ ಹೋಗುತ್ತೆ ಅನ್ನೋ ಒಂದು ಭರವಸೆ ನಿರೀಕ್ಷೆಯಿಂದ ಜನ ಹೂಡಿಕೆ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಅತಿ ಹೆಚ್ಚಿಗೆ ಹೂಡಿಕೆ ಮಾಡೋದು ಭಾಳ ದೊಡ್ಡ ಹೂಡಿಕೆದಾರರು ತುಂಬ ದೊಡ್ಡ ಜನ ದುಡ್ಡಿರೋರು ಮೊದಲು ಶುರು ಮಾಡ್ತಾರೆ ಅದನ್ನು ನೋಡ್ಕೊಂಡು ಒಂದಷ್ಟು ಜನ ಶ್ರೀಸಾಮಾನ್ಯರು ದುಡ್ಡು ಹಾಕ್ತಾ ಹೋಗ್ತಾರೆ ಶ್ರೀ ಸಾಮಾನ್ಯರು ಅಂತಂದರೆ ನಮ್ಮ ಕಾಂಟೆಕ್ಸ್ ಮಿಡ್ಲ್ ಕ್ಲಾಸ್ ಇಲ್ಲಿ ಮಿಡ್ಲ್ ಕ್ಲಾಸ್ ಹೌದು ಹತ್ತು ಲಕ್ಷ ಇಪ್ಪತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿ ಇರೋವಂಥ ಬಂಡವಾಳ ಇದ್ದು ಒಂದು ಹೂಡಿಕೆ ಮಾಡಿ ಹೂಡಿಕೆ ಮಾಡೋ ಸಾಧ್ಯತೆ ಇರೋರಿಗೆ ಹತ್ತು ಲಕ್ಷ ನನಗೆ ಇವತ್ತು ಜೀವನಕ್ಕೆ ಬೇಕಿಲ್ಲ ಇಲ್ಲೆಲ್ಲ ಹೂಡಿಕೆ ಮಾಡಿ ಅದರಿಂದ ದುಡ್ಡು ತಗೋಬೋದು ಅಂತ ಬೇಕಿರೋರು ಶ್ರೀ ಸಾಮಾನ್ಯರು ಅಂತ ನಾವು ತಿಳಿಬೋದು ಈಗ ಹೆಂಗೆ ಕಳ್ಕೊಂಡ್ರು ಅಂತ ಹೇಳ್ಬೋದು ನೆಕ್ಸ್ಟ್ ಎಲ್ಲೋಯ್ತು ಅಂತ ಈಗ ನಿಮಗೆ ಆ ನಿರೀಕ್ಷೆ ತಪ್ಪಾಗುತ್ತೆ ನಾವು ಬಿಸ್ಕೆಟ್ಗೆ ವಾಪಸ್ಸು ಬಂದರೆ ಬಿಸ್ಕೆಟ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಯಾವುದೋ ಕಾರಣದಿಂದ ಬ್ರೆಜಿಲ್ ಇನ್ನೂ ಬಿಸ್ಕೆಟ್ ತಯಾರಿಸ್ತಾ ಇದ್ದಾರೆ ಇನ್ನೂ ಉತ್ತಮ ಗುಣಮಟ್ಟದ ಬರ್ತಿದೆ ಅಥವಾ ನಮ್ಮ ಬಿಸ್ಕೆಟ್ ಕ್ವಾಲಿಟಿ ಫೇಲ್ ಆಯಿತು ಈ ಥರ ಏನೋ ಒಂದು ನ್ಯೂಸ್ ಹರಡುತ್ತೆ ಅವಾಗ ನಾವು ನೂರಿಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡಿರೋ ನನಗೆ ಹೆದರಿಕೆ ಆಗುತ್ತೆ ನಾನು ತೊಗೊಂಡೆ ಭಾಳಷ್ಟು ಶೇರ್ ನೂರಿಪ್ಪತ್ತಿಗೆ ಬಟ್ ಬೇರೆಯವರು ನನ್ನನ್ನು ನೋಡಿಕೊಂಡು ಅದನ್ನು ನೂರು ಮೂವತ್ತಕ್ಕೆ ಏರಿಸಿದ್ರು ಇನ್ನೂ ಕೊಂಡ್ಕೊಂಡು ಕೊಂಡ್ಕೊಂಡು ಹೆಚ್ ಬೆಲೆ ಕೊಂಡ್ಕೊಂಡು ನನ್ನ ಹತ್ರ ಸ್ವಲ್ಪ ನೂರಿಪ್ಪತ್ತು ರೂಪಾಯಿ ಶೇರ್ ಇದೆ ಬಟ್ ನಾನು ಹೆದರ್ಕೊಂಡು ಏನು ಮಾಡ್ತೀನಿ ಸವಾಸ ಬೇಡ ಸವಾಸ ಬೇಡ ಅನ್ಬಿಟ್ಟು ಇವತ್ತು ನೂರು ಮೂವತ್ತು ರೂಪಾಯಿಲಿರೋ ಶೇರು ನಾನು ನೂರಿಪ್ಪತ್ತೈದು ರೂಪಾಯಿಗೆ ಮಾರಕ್ಕೆ ರೆಡಿ ಹಾಕ್ತೀನಿ ಮಾರ್ಕೆಟಲ್ಲಿ ಐದು ರೂಪಾಯಿ ಡಿಸ್ಕೌಂಟ್ ಬಟ್ ನನಗೆ ಐದು ರೂಪಾಯಿ ಲಾಭ ಇದೆ ನೂರಿಪ್ಪತ್ತೈದಕ್ಕೆ ನಾನು ಇಣಿಸಿದ್ರೆ ಅಷ್ಟು ಕಮ್ಮಿ ಮಾರಿದ್ರೆ ನನ್ನಷ್ಟು ತಿಳುವಳಿಕೆ ಇಲ್ದೇ ಇರೋರು ಅಥವಾ ನನ್ನಷ್ಟು ಬಂಡವಾಳ ಇಲ್ಲದೇವರು ಯಾರು ಇರ್ತಾರೆ ಅವ್ರು ಹೆದರ್ಕೊಂಡು ನೂರಿಪ್ಪತ್ತೈದು ನೂರಿಪ್ಪತ್ನಾಲ್ಕುಗ್ ಮಾರ್ತಾರೆ ನೂರಿಪ್ಪತ್ತೆರಡಕ್ಕೆ ಮಾರ್ತಾರೆ ನೂರು ನೂರು ಹತ್ತಕ್ಕೂ ಮಾರ್ತಾರೆ ಇನ್ನೂ ಹೆದರಿಕೆ ಜಾಸ್ತಿ ಆಗಿ ಬರುತ್ತೆ ನೂರಕ್ಕೂ ಬರುತ್ತೆ ನೂರಕ್ಕೆ ವಾಪಸ್ಸು ಬಂದ್ಬಿಡುತ್ತೆ ಸೊ ಇಲ್ಲಿ ಜನ ದುಡ್ಡು ಕಳ್ಕೊಂಡವ್ರು ಯಾರು ಯಾರಿಗೆ ಇದ್ರ ಬಗ್ಗೆ ಗ ನಾಲೆಜ್ ಇಲ್ಲದೆ ಇರೋರು ಬರೀ ಸ್ಪೆಕ್ಯುಲೇಷನ್ ಬೇರೆಯವ್ರನ್ನ ಹಾಕಿದ್ದಾನೆ ಅಂತ ನೋಡ್ಕೊಂಡು ಹೋಗಿ ಹಾಕಿದವರು ಭಾಳ ಕಡಿಮೆ ರೇಟಿಗೆ ಮಾರ್ತಾ ಬರ್ತಾರೆ ಈಗ ಮಾರುವಾಗ ಇನ್ನೊಬ್ಬ ಕೊಂಡ್ಕೊಳ್ಳೋರು ಯಾರು ಇರಲೇಬೇಕು ಯಾರು ನೀವು ಸುಮ್ಮನೆ ಬಿಸಾಕಾಗಲ್ಲ ಸೊ ಅದಕ್ಕೂ ಭಾಳ ದೊಡ್ಡ ಹೂಡಿಕೆ ಇದಾರರು ಇರ್ತಾರೆ ನಾನು ಒಂದು ಸತಿ ನೂರು ಇಪ್ಪತ್ತು ರೂಪಾಯಿಗೆ ಮಾರುಬಿಟ್ಟು ಮತ್ತೆ ನೂರು ರೂಪಾಯಿ ಕೊಂಡ್ಕೊಳೋಕೆ ನಾನು ತಯಾರಿರ್ತೀನಿ ಇರ್ತೀನಿ ಆ ಥರ ಅಷ್ಟು ಬಂಡವಾಳ ಇದೆ ಸೊ ನೀವು ನೀರು ಇಪ್ಪತ್ತ ಎರಡು ರೂಪಾಯಿ ನನ್ನ ನೋಡ್ಕೊಂಡು ಕೊಂಡ್ಕೊಂಡವರು ನನಗೆ ನೂರು ರೂಪಾಯ್ಗೆ ಮಾರ್ತೀರ ನಾಳೆ ಹೆದರಿಕೆಯಿಂದ ಬಂಡವಾಳ ಹೂಡಿ ಶೇರ್ ಮಾರ್ಕೆಟಲ್ಲಿ ದೊಡ್ಡ ಆಟ ಆಡ್ತಾ ಇರೋರಿಗೆ ಆ ರೀತಿಯಲ್ಲೂ ಲಾಭ ಆಗುತ್ತೆ ಆ ರೀತಿಯಲ್ಲೂ ಆಗುತ್ತೆ ಅವ್ರಿಗೆ ನಷ್ಟವೂ ಆಗುತ್ತೆ ಬಟ್ ಹೆಚ್ಚಿಗೆ ಲಾಭ ಮಾಡೋ ಪರಿಸ್ಥಿತಿಲಿರ್ತಾರೆ ಬಿಕಾಸ್ ದೇ ಆರ್ ವೆಲ್ ಪ್ರಿಪೇರ್ಡ್ ಆಮೇಲೆ ನಷ್ಟ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಜನಸಾಮಾನ್ಯರಿಗೆ ಯಾರೋ ಮಿಡ್ಲ್ ಕ್ಲಾಸು ರಿಟೈರ್ಡ್ ಆಗಿರೋ ಹಣನ ಇಟ್ಕೊಂಡು ಅದಕ್ಕೆ ಹಾಕಿರ್ತಾರೆ ಅಥವಾ ಯಾರ್ದೋ ಸೇವಿಂಗ್ಸ್ ಹಣ ಬ್ಯಾಂಕಲ್ಲಿ ಇಟ್ಟರೆ ಆರು ಪರ್ಸೆಂಟ್ ಅಷ್ಟೇ ಬರುತ್ತೆ ವರ್ಷಕ್ಕೆ ಇನ್ಫ್ಲೇಷನ್ ರೇಟ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವರು ಶೇರ್ ಮಾರ್ಕೆಟ್ಗಳಿಗೆ ಹಣ ಹಾಕೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಕಳ್ಕೊಳ್ಳೋರು ಹೆಚ್ಚಾಗಿ ಇವರಾಗಿರ್ತಾರೆ ಇಲ್ಲ ಸಾಮಾನ್ಯ ಹಾಂ ಇಲ್ಲಿ ಒಂದು ಎರಡು ಇಲ್ಲಿ ಇಲ್ಲಿ ಒಂದು ಭಾಳ ಮುಖ್ಯವಾದ ವಿಷಯ ಇದೆ ಇಲ್ಲಿ ನಾವು ಎರಡು ಥರ ನೋಡಬೇಕಾಗುತ್ತೆ ಈಗ ಮತ್ತೆ ಬಿಸ್ಕೆಟಿಗೆ ಬರೋಣ ಆರು ಪರ್ಸೆಂಟ್ ಬೇಡ ನನಗೆ ಬಡ್ಡಿ ಆರು ಪರ್ಸೆಂಟ್ ಭಾರಿ ಕಡಿಮೆ ಒಂದು ಹತ್ತು ಪರ್ಸೆಂಟ್ ಬರಲಿ ಅನ್ನೋರು ಬಿಸ್ಕೆಟ್ ಕಂಪ್ನಿಗೆ ಸ್ಪೆಕ್ಯುಲೇಷನ್ ಟೈಮಲ್ಲಿ ಹಾಕಿರಲ್ಲ ನೂರು ರೂಪಾಯಿ ಶೇರ್ ಇದ್ದ ತೊಂಬತ್ತು ರೂಪಾಯಿ ಇದ್ದಾಗ ತೊಂಬತ್ತೈದು ರೂಪಾಯಿ ಇದ್ದಾಗ ಅಥವಾ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದ್ದಾಗ ಅದರ ಲಾಭ ನಷ್ಟ ನೋಡ್ಕೊಂಡು ಹಾಕಿರ್ತಾರೆ ಅವ್ರಿಗೆ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಖಂಡಿತ ನೂರು ರೂಪಾಯಿಗೆ ಹೋದರೆ ಅದು ಬಂದೇ ಬರುತ್ತೆ ಆದರೆ ಇದೆಲ್ಲಕ್ಕೂ ಇದು ಮೀರಿದಂಥ ಒಂದು ವರ್ಗ ಇದೆ ನನಗೆ ಏನಕ್ಕೂ ಜೀವನಕ್ಕೆ ದುಡ್ಡು ಬೇಕಿಲ್ಲ ನನಗೊಂದು ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ದಿನ ಟ್ರೇಡ್ ಮಾಡಲಿಕ್ಕೆ ಇದನ್ನು ಟ್ರೇಡ್ ಅಂತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಸ್ ಬೇರೆ ಟ್ರೇಡರ್ಸ್ ಬೇರೆ ಈ ನನಗೆ ಬಿಸ್ಕೆಟ್ ಕಂಪ್ನಿಯಲ್ಲಿ ನಂಬಿಕೆ ಇಟ್ಕೊಂಡು ದುಡ್ಡು ಹಾಕೋನು ಇನ್ವೆಸ್ಟರ್ ಅವರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಲಾಂಗ್ ಅದು ಅವ್ರನ್ನ ಇನ್ವೆಸ್ಟರ್ ಅಂತ ಕರೀತಿ ಹೂಡಿಕೆದಾರರು ಬಿಸ್ಕೆಟ್ ಕಂಪ್ನಿ ಊಹಾಪೋಹದ ಮೇಲೆ ನಾನು ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಮಾಡ್ತೀನಲ್ಲ ರಿಯಲ್ ಎಸ್ಟೇಟ್ ಟರ್ಮಲ್ಲಿ ಹೇಳಬೇಕು ಅಂದರೆ ಜಿ ಪಿ ಐ ಮಾಡಿಕೊಂಡು ಮಾರ್ತಾರೆ ನೋಡಿ ಜಸ್ಟ್ ಜಿ ಪಿ ಐ ಮಾಡ್ಕೊಂಡು ಮಾರ್ತಾರೆ ನೋಡಿ ಅದು ಅವ್ರನ್ನ ಟ್ರೇಡರ್ಸ್ ಅಂತ ಕರೀತಾರೆ ಸೊ ಈ ದುಡ್ಡು ಹೋಗೋದು ಕೆ ಟ್ರೇಡರ್ಸ್ ಆ ಟ್ರೇಡರ್ಸಲ್ಲಿ ಕಾಮನ್ ಪೀಪಲ್ ಇದ್ದಾರೆ ಕಂಪ್ನಿಗಳು ಇದ್ದಾವೆ ಕಂಪ್ನಿಗಳೇ ಹೆಚ್ಚಿಗೆ ಇರೋದು ಅದ್ರ ಜೊತೆ ಹೆಚ್ಕೆ ಹಣ ಇರುವಂಥ ಮಿಡಲ್ ಕ್ಲಾಸ್ ಜನ ಭಾಳ ಇನ್ನೂ ಭಾಳ ಅಧಿಕ ಪ್ರಮಾಣದಲ್ಲಿದ್ದಾರೆ ಸೊ ಇದ್ರ ಅರ್ಥ ಏನಂದರೆ ಒಂದು ಎರಡು ಎರಡು ವಿಷಯ ನಾವು ಗಮನಿಸಬೇಕು ಒಂದು ಊಹಾಪೋಹಕ್ಕೆ ಒಂದು ಮಾರ್ಜಿನ್ ಇದೆ ಸೆಕೆಂಡ್ ಭಾರಿ ಊಹಾಪೋಹ ಮಾಡಿ ಭಾರಿ ರೇಂಜಲ್ಲಿ ಫ್ಲಕ್ಚುಯೇಷನ್ ಆದರೆ ಕಾಸು ಮಾಡೋಕ್ಕೆ ಸಾಧ್ಯತೆ ಇದೆ ಇವೆರಡು ಸಾಧ್ಯತೆ ಇದ್ದಾಗ ಏನಾಗುತ್ತೆ ಸ್ವಲ್ಪ ಮೋಸ ಮ್ಯಾನಿಪ್ಯುಲೇಷನ್ನು ಅತಿ ಹೆಚ್ಚು ಹಣ ಇರೋರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇಳಿಸೋದು ಬೇಡಿಸೋದು ಮಾಡೋ ಸಾಧ್ಯತೆಗಳು ಬಹಳಷ್ಟು ಆಗುತ್ತೆ ಇದು ಪ್ರಪಂಚದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಲ್ಲೂ ಆಗಿದೆ ನಮ್ಮ ದೇಶದಲ್ಲೂ ಇದು ಸಾಕಷ್ಟು ಆಗಿದೆ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಬಂದಿವೆ ಅದರ ಇನ್ವೆಸ್ಟಿಗೇಷನ್ ಆಗಿದೆ ಸೊ ಇದು ಸ್ಟಾಕ್ ಮಾರ್ಕೆಟಿನ ನೈಜತೆಗಳು ಈಗ ನೀವು ಪೊಲಿಟಿಕಲ್ ಇವೆಂಟ್ಸ್ ಆದಾಗ ಇದು ಏರುಪೇರಾಗುತ್ತೆ ಅಂತ ಹೇಳಿದ್ರಿ ನನಗೊಂದು ಪ್ರಶ್ನೆ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಅದಕ್ಕೆ ಮುಂಚೆ ವಾಜಪೇಯಿಯವರ ಸರ್ಕಾರ ಇತ್ತು ಎನ್ ಡಿ ಎ ಗೌರ್ಮೆಂಟ್ ಇತ್ತು ಅದು ಮುಗಿದು ಎರಡು ಎರಡು ಸಾವಿರದ ನಾಲ್ಕರ ಚುನಾವಣಾ ಫಲಿತಾಂಶ ಬಂದಾಗ ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ ಬೀಳುತ್ತೆ ಆದರೆ ಮುಂದುವರೆದು ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾದ ಕಾಲ ಅದು ಮುಂದುವರೆದು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಮನಮೋಹನ್ ಅವರೇ ಕಂಟಿನ್ಯೂ ಆಗ್ತಾರೆ ಪ್ರಧಾನಿಯಾಗಿ ಮತ್ತು ಅದೇ ಸರ್ಕಾರ ರೀಎಲೆಕ್ಟ್ ಆಗುತ್ತೆ ಆಗ ಶೇರ್ ಮಾರ್ಕೆಟ್ ಮತ್ತೆ ರೈಸ್ ಆಗುತ್ತೆ ಏನಿದು ಇದನ್ನು ಹೇಗೆ ಅನಲೈಸ್ ಮಾಡ್ತೀರಿ ಈ ಏರುಪೇರು ಬೇರೆ ತುಂಬ ಕಾರಣಗಳಿಗಾಗುತ್ತೆ ಪೊಲಿಟಿಕಲ್ ಈವೆಂಟ್ಸ್ ಇರ್ಬೋದು ಜಿಯೋಗ್ರಫಿಕಲ್ ಈವೆಂಟ್ಸ್ ಇರ್ಬೋದು ಯುದ್ಧ ಇರ್ಬೋದು ಅಥವಾ ಕೋವಿಡ್ ಇರ್ಬೋದು ಇವೆಲ್ಲ ಕಾರಣಗಳಿಂದ ಏರುಪೇರಾಗುತ್ತೆ ಪ್ರತಿ ಒಂದು ಕಾರಣಕ್ಕೂ ಯಾವ ಈವೆಂಟಿಂದ ಏರುಪೇರಾಯಿತು ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ನೀವೀಗ ರಾಜಕೀಯ ಕ್ವಶನ್ ಕೇಳಿದ್ದೀರಿ ಇದು ಜಾಸ್ತಿ ಏರುಪೇರಾಗೋದು ಒಂದು ರಾಜಕೀಯ ನೀತಿಗಳಿಗೆ ಎರಡು ಸಾವಿರದ ಉದಾಹರಣೆಗೆ ಎರಡು ಸಾವಿರದ ನಾಲ್ಕು ವಾಜಪೇಯಿ ಸರ್ಕಾರ ಇದ್ದಾಗ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ವಾಜಪೇಯಿ ಸರ್ಕಾರಕ್ಕೆ ಅಥವಾ ಎನ್ ಡಿ ಎ ಒಕ್ಕೂಟಕ್ಕೆ ಬಹುಮತ ಬರ್ಬೋದು ಅಂತ ಹೇಳಿದ್ವು ಸೊ ಒಂದು ರೀತಿಯಲ್ಲಿ ಮಾರ್ಕೆಟ್ ಇಂಡಿಯಾ ಶೈನಿಂಗ್ ಪ್ರಚಾರ ಇತ್ತು ಪ್ರಚಾರ ಇತ್ತು ನಡೀತಿತ್ತು ಬಟ್ ಅದು ಹಾಗಾಗಲಿಲ್ಲ ಆವತ್ತು ಸುಮಾರು ಫಲಿತಾಂಶ ಬರ್ತಿರೋ ದಿನ ಬೆಳಗ್ಗೆ ನಂತರ ಒಂದು ಈವೆಂಟ್ ನಾನು ನಿಮಗೆ ಹೇಳ್ತೀನಿ ಅವಾಗ ಕಮ್ಯುನಿಸ್ಟ್ ಒಕ್ಕೂಟದ ಜನರಲ್ ಸೆಕ್ರೆಟರಿ ಸಿ ಪಿ ಐ ಎಮ್ನ ಜನರಲ್ ಸೆಕ್ರೆಟರಿ ಹರ್ಕಿಶನ್ ಸಿಂಗ್ ಸುರ್ಜಿತ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವತ್ತು ಫಲಿತಾಂಶದ ದಿನ ಫಲಿತಾಂಶದ ದಿನ ಹನ್ನೊಂದುವರೆ ಬೆಳಗ್ಗೆ ಟ್ರೆಂಡು ಸುಮಾರು ಆ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಡೆಲ್ಲಿಲಿ ಈಗ ಎನ್ ಡಿ ಎ ಸರ್ಕಾರ ಬರೋ ಸೂಚನೆ ಇಲ್ಲ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದೆ ನಾವು ಕಮ್ಯುನಿಸ್ಟ್ರು ನಮಗೆ ಇವತ್ತು ಐತಿಹಾಸಿಕ ನಂಬರ್ಸ್ಗೆ ಇದೆ ಅರವತ್ತ್ನಾಲ್ಕು ಅರುವತ್ತೇಳು ಸೀಟೇನು ಇತ್ತು ಅವಾಗ ಆ ಸೀಟ್ಗಳು ಬರ್ತಿರೋದ್ರಿಂದ ನಾವು ಒಂದು ಒಕ್ಕೂಟ ಸರ್ಕಾರವನ್ನು ರಚಿಸೋಕ್ಕೆ ಮುಂದಾಗ್ತೀವಿ ನಾವು ಒಂದು ಒಕ್ಕೂಟ ಸರ್ಕಾರಕ್ಕೆ ನಾವು ಅವಾಗ ಯು ಪಿ ಅಂತ ಹೆಸರಲಿಲ್ಲ ಒಕ್ಕೂಟ ಸರ್ಕಾರಕ್ಕೆ ನಾವು ಕ ಸಮರ್ಥನೆ ಕೊಡ್ತೀವಿ ಮತ್ತು ಅದು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು ಸೊ ಈಗ ಒಂದು ಕಮ್ಯುನಿಸ್ಟ್ ಪಕ್ಷ ಪ್ರಪಂಚದಲ್ಲಿ ಎಲ್ಲೇ ಕಮ್ಯುನಿಸ್ಟ್ ಪಕ್ಷ ಒಂದು ಸರ್ಕಾರವನ್ನ ರಚಿಸುತ್ತೆ ಅಂತ ಇದ್ರೆ ಅದರ ಅರ್ಥ ಏನು ಇದು ಜನಪರ ಸರ್ಕಾರ ಇರುತ್ತೆ ಜನರಿಗೆ ಒಂದು ಕಮ್ಯುನಿಸ್ಟ್ ಅಂದ್ರೆ ಮತ್ತು ಅವರು ಗ್ಲೋಬಲ್ ಕ್ಯಾಪಿಟಲ್ ಈಗ ಲಿಬ್ರಲೈಸೇಷನ್ ಗ್ಲೋಬಲ್ ಕ್ಯಾಪಿಟಲ್ ಫ್ಲೋ ಸ್ಟಾಕ್ ಮಾರ್ಕೆಟ್ ಈ ನೀತಿಗಳಿಗೆ ವಿರೋಧ ಪ್ರೈವೇಟೈಸೇಷನ್ಗೆ ವಿರೋಧ ಮತ್ತೆ ಸ್ವಲ್ಪ ಮಾಡೇಟ್ ಆಗಿರುವಂಥವ್ರು ಆಗಿರೋದ್ರಿಂದ ನಿಮಗೆ ಬರೋದೇನು ಅಂದ್ರೆ ಈಗ ಜ ಸರ್ಕಾರದ ಹಣ ಹೆಚ್ಚು ವೆಲ್ಫೇರ್ ಸ್ಕೀಮ್ಗಳಿಗೆ ಹೋಗುತ್ತೆ ಹೊರತು ಒಂದು ಉದಾರೀಕರಣವಾದ ಖಾಸಗಿ ಆರ್ಥಿಕ ನೀತಿ ಪರ ಇರೋದಿಲ್ಲ ಇದು ಬಹಳ ಸ್ಪಷ್ಟವಾದ ನಿರ್ದೇಶನ ಎವ್ರಿವೇರ್ ಈವನ್ ಬ್ರೆಜಿಲಲ್ಲೂ ಈ ರೀತಿಯ ಆಗಿ ಬಿದ್ದಿದೆ ಫ್ರಾನ್ಸಲ್ಲೂ ಆಗಿದೆ ಈ ಕಮ್ಯುನಿಸ್ಟ್ ಗೌರ್ಮೆಂಟ್ ಬರ್ತಾರೆ ಅಂದ ತಕ್ಷಣ ಯಾಕಂದರೆ ಮಾರ್ಕೆಟ್ ಬಹಳ ಖಾಸಗೀಕರಣ ಮತ್ತು ಕಾ ಫ್ರೀ ಮಾರ್ಕೆಟ್ ಎಕನಾಮಿಕ್ಸ್ ಪ್ರಿನ್ಸಿಪಲಲ್ಲಿ ನಡೆಯುವಂಥದ್ದಾಗಿರೋದ್ರಿಂದ ಕಮ್ಯುನಿಸ್ಟ್ ಸರ್ಕಾರ ಬಂದಾಗ ಅದು ಬಿತ್ತು ಅದಾದ ಮೇಲೆ ಎರಡು ದಿವಸ ಆದಮೇಲೆ ಡಾಕ್ಟರ್ ಮನ್ಮೋಹನ್ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವಾಗ ಅವರು ಇನ್ನೂ ಪ್ರಧಾನಿ ಅಂತ ನಿರ್ಧಾರ ಆಗಿರಲಿಲ್ಲ ಅನೌನ್ಸ್ ಆಗಿರಲಿಲ್ಲ ಮನಮೋಹನ್ ಸಿಂಗ್ ಕಾಂಗ್ರೆಸ್ಸಿನ ಆರ್ಥಿಕ ಪಂಡಿತರಾಗಿದ್ದರಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದಕ್ಕೆ ಹೆದರು ಅಗತ್ಯ ಇಲ್ಲ ಯಾಕೆಂದರೆ ಎರಡು ದಿನ ಬೀಳ್ತಾ ಹೋಗುತ್ತೆ ಊಹಾಪೋಹ ಏನೆಲ್ಲ ಈಗ ಪ್ರೈವೇಟೈಜೇಷನ್ ನಿಂತೋಯ್ತು ವಾಜಪೇಯಿ ಸರ್ಕಾರ ಪ್ರೈವೇಟೈಸೇಷನ್ ಪರ ಇದ್ದರು ಅವೆಲ್ಲ ನಿಂತೋಗುತ್ತೆ ಹೋಗುತ್ತೆ ಅನ್ನೋ ಒಂದು ಭಯ ಸೊ ಇಲ್ಲಿ ಕ ಮನಮೋಹನ್ ಸಿಂಗ್ರು ಇಲ್ಲ ನೀವು ಇದು ಹೆದ್ರಪ್ಪ ಇಲ್ಲ ಇದು ಬಾಳಿ ಪ್ರೋಗ್ರೆಸಿವ್ ಆಗಿರುವಂಥ ಸರ್ಕಾರ ಆಗಿರುತ್ತೆ ನಾವು ಎಲ್ಲರನ್ನೂ ಒಟ್ಟು ಕೂಡಿ ಒಂದು ಡೈರೆಕ್ಷನ್ ಗ್ಲೋಬಲ್ ಕ್ಯಾಪಿಟಲ್ ಪಾಲಿಸೀಸ್ ಪರವಾಗಿ ಅದು ಹೆದರ್ಬೇಕಾಗಿಲ್ಲ ಇಟ್ ವಿಲ್ ಬಿ ಅದು ಒಂದು ಮಾಡ್ರೇಟ್ ಆ ಕಡೆನೋಲ್ಲ ಈ ಕಡೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಳ್ಳೆ ನೀತಿಗಳನ್ನು ನಾವು ರಚಿಸ್ತೀವಿ ಎಲ್ಲರೂ ಮೈ ಮೊಟ್ಗೆ ಕರ್ಕೊಂಡೋಗುವಂಥ ನೀತಿ ರಚಿಸ್ತೀವಿ ಅಂದಾಗ ಒಂದು ರೀತಿ ಸ್ಥಿರತೆ ಬರುತ್ತೆ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಕಮ್ಯುನಿಸ್ಟ್ ಆಗಲೇ ಹೊರಗೋಗ್ಬಿಟ್ಟಿದ್ರು ಅವರು ಯು ಪಿ ಎಲ್ಲಿ ಇರಲಿಲ್ಲ ಮತ್ತು ಮನಮೋಹನ್ ಸಿಂಗ್ರ ಸರ್ಕಾರದ ನೀತಿಗಳು ಬಹಳ ಸ್ಪಷ್ಟವಾಗಿದ್ದವು ಅವು ಕೂಡ ಖಾಸಗೀಕರಣ ವೆಲ್ಫೇರ್ ಸ್ಕೀಮ್ ಇದ್ದರೂ ಕೂಡ ಒಂದು ಕಡೆ ವೆಲ್ಫೇರ್ ಇದ್ದಿದ್ರು ಕೂಡ ಈ ಕಡೆ ಖಾಸಗೀಕರಣ ಪರ ಇದ್ದರು ಆ ತಾನೇ ಇಂಡೋ ಯು ಎಸ್ ನ್ಯೂಕ್ಲಿಯರ್ ಡೀಲ್ನ ಸೈನ್ ಮಾಡಿದ್ರು ಮತ್ತು ಡಿ ಐ ರೀಟೇಲ್ ಬಿಸ್ನೆಸ್ ಅಲ್ಲಿ ಫಾರಿನ್ ತೊಗೊಂಡ್ಬರ್ತೀವಿ ಫಾರಿನ್ ರೀಟೇಲ್ ತರ್ತೀವಿ ಮೀಡಿಯಾನಲ್ಲಿ ಹೆಚ್ಚಿಗೆ ಮಾಡ್ತೀವಿ ಇವೆಲ್ಲ ನೀತಿಗಳನ್ನ ತರ್ತೀವಿ ಅಂತ ಬಹಳ ಬ್ಯಾಂಕಿಂಗ್ ಸೆಕ್ಟರ್ನ ನಾವು ಲಿಬ್ರಲೈಸ್ ಮಾಡ್ತೀವಿ ಅನ್ನೋದು ಒಂದು ಭಯನ ಕೊಟ್ಟಿದ್ರು ಸೊ ಇವೆಲ್ಲ ಒಂದು ನಿರೀಕ್ಷೆ ಇತ್ತು ಆಮೇಲೆ ಬ ಕಾಂಗ್ರೆಸ್ ಅವ್ರಿಗೆ ಇನ್ನೂರಿಗಿಂತ ಹೆಚ್ಚಿಗೆ ಮತಗಳು ಬಂದಿದ್ದರಿಂದ ಸೇಮ್ ಫಿನಾಮಿನ ಬಹಳ ಸ್ಪಷ್ಟ ಬಹುಮತ ಬರ್ತಿದೆ ಒಂದು ಗ್ಲೋಬಲ್ ಕ್ಯಾಪಿಟಲ್ ಪರವಾಗಿರೋ ಸರ್ಕಾರ ಬರಗಿದೆ ಅಂದ್ಬಿಟ್ಟು ಮತ್ತೆ ಅದು ಮೇಲೆ ಕೂಡ ಈ ವಿದ್ಯಮಾನದಿಂದ ನಮಗೆ ಅರ್ಥ ಆಗ್ತಾ ಇರೋದೇನಪ್ಪ ಅಂತಂದರೆ ಕಾರ್ಮಿಕರ ಪರ ರೈತರ ಪರ ವೆಲ್ಫೇರ್ ಸ್ಕೀಮ್ ಅಂದರೆ ಯಾರಿಗೆ ಅನ್ನ ಇಲ್ಲ ಅವ್ರಿಗೆ ಅನ್ನ ಕೊಡೋ ರಾಜಕೀಯ ಮಾಡಿದ್ರೆ ಶೇರ್ ಮಾರ್ಕೆಟ್ ರೈಸ್ ಆಗಲ್ಲ ಹೌದು ಆ ಸ್ಪೆಕುಲೇಷನ್ ಪಾರ್ಟ್ ಸ್ಪೆಕುಲೇಷನ್ ಅಂದರೆ ಇವ್ರು ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಮಾರ್ಕೆಟಲ್ಲಿ ದುಡ್ಡಿಲ್ಲ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಅದು ರೈಸ್ ಆಗೋದಿಲ್ಲ ಯಾವಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಅಥವಾ ಯಾವುದೋ ಕಂಪನಿಗಳಿಗೆ ಅಥವಾ ಖಾಸಗೀಕರಣ ಸರ್ಕಾರಿ ಸ್ವತ್ತುಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದ್ದಾಗ ಮಾರ್ಕೆಟಲ್ಲಿ ಹಣ ಬರುತ್ತೆ ಶೇರ್ ಮಾರ್ಕೆಟಲ್ಲಿ ಅವಾಗ ರೈಸ್ ಆಗುತ್ತೆ ಶೇರ್ ಮಾರ್ಕೆಟ್ ಒಂದು ಖಾಸಗೀಕರಣದ ಯಂತ್ರವಾಗಿರೋದ್ರಿಂದ ಯಾವುದೇ ಹಣ ಎಲ್ಲಿ ಖಾಸಗಿ ಕ ಕ್ಷೇತ್ರಕ್ಕೆ ಹೋಗುತ್ತೋ ಆವಾಗ ರೈಸ್ ಆಗುತ್ತೆ ಈಗ ನೀವು ಕಾರ್ಮಿಕರಿಗೆ ಹಣ ಕೊಟ್ಟ ತಕ್ಷಣ ಎಕನಾಮಿ ಹೊಟ್ಟೋಯ್ತು ಅಂತಲ್ಲ ಅದು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಅದು ಡಿಫ್ರೆಂಟ್ ಸ್ಟೋರಿ ಬಟ್ ಅಲ್ಲಿ ಖಾಸಗಿ ಇಲ್ವಲ್ಲ ಖಾಸಗಿ ಖಾಸಗೀಕರಣಕ್ಕೆ ಯಾವುದೂ ಅದು ನೇರವಾಗಿ ಇಮಿಡಿಯೇಟ್ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ಅದು ಆ ನೀತಿಗಳಿಗೆ ಇಲ್ಲಿನ ಖಾಸಗಿ ಕಂಪ್ನಿಗಳ ಬೆಲೆ ಇರೋದಿಲ್ಲ ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಈ ಡಿಮಾನಟೈಸೇಷನ್ ಆಗಲಿ ಕೊರೋನಾ ಲಾಕ್ಡೌನ್ ಆಗಲಿ ಒಂದು ಇಪ್ಪತ್ತು ವರ್ಷದ ಮುಂಚೆ ಆಗಿದ್ದರೆ ಇಷ್ಟು ಕುಸಿತ ಬರ್ತಿರಲಿಲ್ಲ ಯಾಕೆ ಕಾರಣ ಇಷ್ಟೇ ಆವತ್ತಿನ ಸಂದರ್ಭದಲ್ಲಿ ಇಪ್ಪತ್ತು ವರ್ಷದ ಮುಂಚೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆಗಳು ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಜೊತೆ ಇನ್ನೂ ಹೆಚ್ಚು ಕೈ ಜೋಡಿಸಿರಲಿಲ್ಲ ಅಂದರೆ ಅಲ್ಲಿನ ಆರ್ಥಿಕ ಪ್ರಪಂಚ ಜಗತ್ತೇನೇ ಬೇರೆ ಇತ್ತು ಇಲ್ಲಿ ನಮ್ಮ ಶ್ರೀ ಸಾಮಾನ್ಯರ ಆರ್ಥಿಕ ಜಗತ್ತೇ ಬೇರೆ ಇತ್ತು ಅಂದರೆ ಗ್ಲೋಬಲೈಸೇಷನ್ ಪರಿಣಾಮಗಳು ಗ್ಲೋಬಲೈಸೇಷನ್ ತೊಂಬತ್ತೆರಡರ ನಂತರದಲ್ಲಿ ಇವೆಲ್ಲ ಪಾಲಿಸಿಗಳು ಬಂದವು ಇನ್ನು ಭಾರತ ಅಷ್ಟು ಪ್ರಮಾಣದಲ್ಲಿ ಇಂಟಿಗ್ರೇಟ್ ಆಗಿರಲಿಲ್ಲ ಇಂಡಿಯನ್ ಎಕಾನಮಿ ಮತ್ತೆ ಸ್ಟಾಕ್ ಮಾರ್ಕೆಟ್ಗೂ ನಮ್ಮ ದೈನಿತ್ಯ ಜೀವನಕ್ಕೂ ಅಷ್ಟು ಇಂಟಿಗ್ರೇಷನ್ ಇರಲಿಲ್ಲ ಆದರೆ ಇವತ್ತು ಹಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲಿ ಹೆಲ್ತ್ ಕೇರಿಂದ ಹಿಡಿದು ನೀವು ನೋಡಿದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತವೆ ಹ್ಞೂ ಈಗ ನಾನು ನೀವು ಯಾವುದೋ ಒಂದು ಆರೋಗ್ಯ ಕೊಡುವಂಥ ಆಸ್ಪತ್ರೆನ ಜೂಜ್ ಆಡೋದು ಅಂದರೆ ಏನರ್ತಾ ಅಂದರೆ ಅದ್ರ ಸ್ಪೆಕ್ಯುಲೇಟ್ ಮಾಡಿಕೊಂಡು ಅದ್ರಲ್ಲಿ ಪ್ರಾಫಿಟ್ ಬರ್ತದೆ ಆಸ್ಪತ್ರೆ ಪ್ರಾಫಿಟ್ ಮಾಡೋದು ಯಾವಾಗ ರೋಗ ಹೆಚ್ಚಾದಾಗ ರೋಗಿಗಳು ಹೆಚ್ಚಾದಾಗ ಜಾಸ್ತಿ ಸಮಸ್ಯೆಗಳು ಹೆಚ್ಚಾದಾಗ ಆಸ್ಪತ್ರೆ ಪ್ರಾಫಿಟ್ ಮಾಡುತ್ತೆ ಅದ್ರ ಮೇಲೆ ನಾನು ನೀವು ಮಾರುಕಟ್ಟೆಯಲ್ಲಿ ಕೂತ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ಕೊಂಡು ಲಾಭ ಮಾಡ್ತಿದ್ದೀವಿ ಅಂದರೆ ಯಾವ ಮಟ್ಟಕ್ಕೆ ಈ ಶೇರ್ ಮಾರ್ಕೆಟ್ ಮತ್ತು ಕಾರ್ಪೊರೇಟ್ ವಲಯ ನಮ್ಮ ದೈನಿತ್ಯ ಜೀವನದ ಲಿಂಕ್ ಆಗಿದೆ ನಾವು ಯೋಚಿಸ್ಬೋದು ಈಗ ಅಷ್ಟೆಲ್ಲ ಬೇಡ ಭಾರಿ ಸಾಮಾನ್ಯರಿಗೆ ಬೇಸಿಕ್ ಆ್ಯಕ್ಟಿವಿಟಿ ತೋಣ ಅಗ್ರಿಕಲ್ಚರ್ ಈಗ ರೈತಾಪಿ ಬಾಂಧವರು ಅವ್ರ ದಿನನಿತ್ಯ ಏನೋ ಆರಂಭ ಮಾಡ್ಕೊಂಡು ಓಡಾಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಗಂಧನೂ ಇರೋಲ್ಲ ನಾಲೆಜ್ ಇರೋಲ್ಲ ಆದರೆ ಅವರು ಮಾರುವಂಥ ಉತ್ಪನ್ನಗಳಾಗಲಿ ಅವರು ಕೊಳ್ಳುವಂಥ ಇನ್ಪುಟ್ಗಳಾಗಲಿ ಇವೆಲ್ಲವೂ ಇವತ್ತು ಸ್ವಲ್ಪ ಖಾಸಗೀಕರಣ ಆಗಿ ಖಾಸಗಿ ಕಂಪ್ನಿಗಳಿಂದ ಕೊಳ್ತಾರೆ ದೊಡ್ಡ ದೊಡ್ಡ ಕಂಪ್ನಿ ಆಗಬೇಕಾಗಿಲ್ಲ ಈವನ್ ಸ್ಮಾಲ್ ಕಂಪ್ನೀಸ್ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ವಿತ್ತನೆ ಬೀಜ ಗೊಬ್ಬರ ಕ್ರಿಮಿನಾಶಕ ಏನು ತಗೋಬೇಕು ಇವೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಇದಾವೆ ಬಟ್ ಚಿಕ್ಕ ಚಿಕ್ಕ ಕಂಪ್ನಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿರುವಂತಹ ದೊಡ್ಡ ಕಂಪನಿಗಳ ಮೇಲೆ ಅವಲಂಬಿತರಾಗಿದ್ದಾರೆ ಇವಾಗ ಶುಗರ್ ಕಂಪ್ನಿಗಳಿರ್ಬೋದು ಶುಗರ್ ಮೊದಲು ಸರ್ಕಾರದ ವ್ಯಾಪ್ತಿಯಲ್ಲಿತ್ತು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿತ್ತು ಇವತ್ತ ಖಾಸಗಿ ಆಗಿದೆ ಚಿಕ್ಕ ಚಿಕ್ಕ ಎಲ್ಲ ಪಕ್ಷದ ದೊಡ್ಡ ದೊಡ್ಡ ರಾಜಕಾರಣಿಗಳು ಶುಗರ್ ಫ್ಯಾಕ್ಟರಿಯ ಮಾಲೀಕರಾಗಿದ್ದಾರೆ ಸೊ ಅದು ಎಲ್ಲ ಪಾರ್ಟಿಯವರು ಇದ್ದಾರೆ ಆಮೇಲೆ ಅವೆಲ್ಲವೂ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ ನೋಡಿ ಸೊ ನಿಮಗೆ ಅಲ್ಲಿನ ಅವ್ರಿಗೆ ಟ್ರೇಡ್ ಆಗೋ ಮತ್ತೆ ಅಲ್ಲಿ ನಡೆಯುವಂಥ ವ್ಯವಹಾರ ಇಲ್ಲಿ ನಿಮ್ಮ ಲೋಕಲಲ್ಲಿ ನಿಮ್ಗೆ ವ್ಯತ್ಯಾಸ ಆಗುತ್ತೆ ಈವನ್ ಹಾರ್ಟಿಕಲ್ಚರ್ ದ್ರಾಕ್ಷಿ ಅಥವಾ ಕಾಫಿ ಈ ಮತ್ತೆ ಕಾಫಿ ಬೀಜನ ಟ್ರೇಡ್ ಮಾಡುವಂಥ ಕಮರ್ಷಿಯಲ್ ಕ್ರಾಪ್ಸಿಂದ ಮಾಡುವಂಥವು ವೈನ್ ವೈನರೀಸ್ ಇವೆಲ್ಲ ಕಂಪ್ನಿಗಳು ರೈತರಿಗೆ ಭಾಳ ಹತ್ತಿರವಾಗ್ಬಿಟ್ಟಿದ್ದಾರೆ ಆ ರೈತರ ಒಂದು ರೂರಲ್ ಎಕಾನಮಿಯ ಬೇಸಿಕ್ ಎಕಾನಮಿ ಜೊತೆ ಹೆಣಗಿಬಿಟ್ಟಿದೆ ಸೊ ಇದು ಎಫೆಕ್ಟ್ ಆಗೇ ಆಗುತ್ತೆ ನೀವು ಲಾಕ್ಡೌನ್ ರೈತರದ್ದು ಲಾಕ್ಡೌನ್ ಮಾಡ್ತೀರಿ ಸಾಮಾನ್ಯ ಟ್ರೇಡರ್ಗಳ್ನ ಲಾಕ್ಡೌನ್ ಮಾಡ್ತೀರಿ ಈಗ ನೀವೊಂದು ಗ ಗ್ರಂಥಿ ಅಂಗಡಿ ಅಥವಾ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋದರೆ ಲೂಸಲ್ಲಿ ಏನೂ ಸಿಗೋದಿಲ್ಲ ಲೂಸ್ ಬಿಸ್ಕೆಟ್ ಸಿಗೋದಿಲ್ಲ ಲೂಸ್ ಕಾಫಿ ಸಿಗೋದಿಲ್ಲ ಪ್ಯಾಕ್ಡ್ ಸೀಲ್ಡ್ ಜಿ ಎಸ್ ಟಿ ಇರುವಂತಹ ಒಂದು ಕಂಪ್ನಿ ಬ್ರ್ಯಾಂಡ್ ಸಿಗುತ್ತೆ ಲೋಕಲ್ ಕಂಪ್ನೇ ಇರ್ಬೋದು ಮಲ್ಟಿನ್ಯಾಷನಲ್ ಕಂಪ್ನಿನ ಇರ್ಬೋದು ಬಟ್ ಇವರೆಲ್ಲರೂ ಸ್ಟಾಕ್ ಮಾರ್ಕೆಟ್ ಜೊತೆ ಕನೆಕ್ಟಡ್ತಾರೆ ಹೆಂಗೋ ಒಂದು ರೀತಿ ಕನೆಕ್ಟೆಡ್ ಆಗಿದ್ದಾರೆ ಸೊ ನೀವು ಇವನ್ನೊಂದು ಲಾಕ್ಡೌನ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇವರ ಕಂಪ್ನಿ ಗೂಡ್ಸ್ ಏನಿರುತ್ತೆ ಕನ್ಸ್ಯೂಮರ್ ಗುಡ್ ಲಾಭ ಕಮ್ಮಿ ಆಗೇ ಆಗುತ್ತೆ ಸೊ ಸ್ಪೆಕ್ಯುಲೇಟ್ ಮಾಡೋರು ಅದನ್ನು ಮಾಡ್ತಾರೆ ನಮ್ಗೆ ಸಿಗೋದಿಲ್ಲ ಈಗ ಇನ್ನೊಂದು ಪ್ರಶ್ನೆ ಇದೆ ಕುತೂಹಲದ ಪ್ರಶ್ನೆ ಏನಂದರೆ ಮಾನ್ಯ ಮೋದಿಯವರಿಗೆ ಹತ್ರ ಆಗಿರತಕ್ಕಂತಹ ಕಂಪನಿಗಳು ಆ ಕಂಪನಿಗಳ ಶೇರ್ಗಳು ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ ಲಾಸ್ಗಳ್ಗಾದವು ಇದಲ್ಲದೆ ಮಾರ್ಕೆಟಲ್ಲಿ ಚಲಾವಣೆ ಇದೆ ಒಂದು ಮಾತು ಅಂತ ಹೇಳ್ತಾರೆ ಮೋದಿ ಸ್ಟಾಕ್ಸ್ ಅಂತ ಕೆಲವು ಸ್ಟಾಕ್ಸ್ನ ಮೋದಿ ಸ್ಟಾಕ್ಸ್ ಅಂತ ಕೆಲವರು ಕರೀತಾರೆ ಅಂದರೆ ಅವ್ರಿಗೆ ಹತ್ರ ಇರೋವಂಥದ್ದೋ ಅಥವಾ ಅವ್ರ ಪಾಲಿಸಿಗೆ ಕನೆಕ್ಟ್ ಆಗುವಂಥವೋ ಆ ಥರ ಕರೀತಾರೆ ಅಂತ ಮಾರ್ಕೆಟ್ ಭಾಷೆಯಲ್ಲಿ ಕೆಲವರು ಮಾತಾಡ್ತಾರೆ ಸೊ ಈ ಫಿನಾಮಿನಾ ಏನು ಯಾಕೆ ಇದಕ್ಕೂ ನಾನು ಆಗಲೇ ಹೇಳಿದ ತರ್ಕ ಒಂದೇ ಅಲ್ಲ ಅಗೇನ್ ಇದು ಮತ್ತೆ ಸ್ಪೆಕ್ಯುಲೇಷನ್ ಮತ್ತು ಊಹಾಪೋಹದ ತರ್ಕಕ್ಕೆ ಸೇರತ್ತೆ ಅಂದರೆ ನಮ್ಮ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಷನ್ ಊಹಾಪೋಹ ಏನು ಕೆಲವರು ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳು ಸರ್ಕಾರಕ್ಕೆ ಭಾಳ ಹತ್ತಿರವಾಗಿದ್ದು ಸರ್ಕಾರದ ನೀತಿಯಿಂದ ಹೆಚ್ಚಿಗೆ ಲಾಭವನ್ನು ಪಡೀತಿದ್ದಾರೆ ಹೆಚ್ಚಿಗೆ ಹೂಡಿಕೆಯನ್ನು ಪಡೀತಿದ್ದಾರೆ ಮತ್ತು ಸಂಪನ್ಮೂಲಗಳನ್ನ ಪಡೀತಿದ್ದಾರೆ ಸೊ ಅವರು ಲಾಭ ಮಾಡೋ ಸ್ಥಿತೀಲಿ ಹೆಚ್ಚಿಗೆ ಇದ್ದಾರೆ ಒಳ್ಳೆ ಲಾಭ ಮಾಡೋಕ್ಕೆ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ನಂದು ಒಂದು ಕಂಪ್ನಿ ಇದ್ದರೆ ನನಗೆ ಅವ್ರಿಗೆ ಹೋಲಿಸಿದ್ರೆ ಅವರೇ ಇನ್ನೂ ಹೆಚ್ಚಿಗೆ ಲಾಭ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾಕೆಂದರೆ ಅವರು ಒಂದು ರಾಜಕೀಯ ಪೊಲಿಟಿಕಲ್ ಡಿಸ್ಪೆನ್ಸೇಷನ್ ಒಂದು ರಾಜಕೀಯ ವ್ಯವಸ್ಥೆಗೆ ಹತ್ತಿರವಾಗಿರುತ್ತದೆ ಸೊ ಆ ಥರ ಒಂದು ನೀವು ಕ ಇನ್ಫಾರ್ಮೇಷನನ್ನು ಅಥವಾ ಆ ಥರ ಒಂದು ಮಾಹಿತಿಯನ್ನು ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಓಡಾಡಿದ್ರೆ ನ್ಯಾಚುರಲಿ ಅವರ ಕ ಸ್ಟಾಕ್ಗಳು ಅಥವಾ ಆ ಕಂಪ್ನಿಗಳಲ್ಲಿ ಹೆಚ್ಚಿಗೆ ಹೂಡಿಕೆ ಬರುತ್ತೆ ಸಮಸ್ಯೆ ಆದಾಗ ಅವ್ರ ಕಂಪ್ನಿಗಳಿಂದನೇ ದುಡ್ಡು ಹೋಗುತ್ತೆ ಯಾಕೆಂದರೆ ಅದರಲ್ಲಿ ಹೆಚ್ಚಿಗೆ ನಿಮಗೆ ಪೊಲಿಟಿಕಲ್ ಕ್ಲೋಸ್ನೆಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಫನಾಮಿನಾಗೋದು ಸಹಜ ಈಗ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಪಕ್ಷ ಆಂಧ್ರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿರೋದು ಪೂರ್ಣ ಬಹುಮತದೊಂದಿಗೆ ಮತ್ತು ಈಗ ಎನ್ ಡಿ ಎ ಸರ್ಕಾರದ ಭಾಗವಾಗಿರೋ ಸುದ್ದಿಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಅವರ ಮಾಲೀಕತ್ವದ ಅವರ ಅವರ ಕುಟುಂಬದ ಮಾಲೀಕತ್ವದ ಕಂಪನಿಗಳು ಹೆರಿಟೇಜ್ ಕಂಪನಿ ಮತ್ತು ಅಮರ ಬ್ಯಾಟ್ರಿ ಕಂಪ್ ಅಮ್ರ ರಾಜ ಬ್ಯಾಟ್ರಿ ಕಂಪನಿಯ ಸ್ಟಾಕ್ಸ್ ಕೂಡ ರೈಸ್ ಆಗ್ತಾ ಇದೆ ಇದು ಮಾರ್ಕೆಟಿನ ವಾಪನೆ ಇಲ್ಲಿ ಅಧಿಕಾರ ಬರ್ತಾ ಇದೆ ಅದು ಲಾಭ ಮಾಡೇ ಮಾಡ್ತಾರೆ ಅಧಿಕಾರ ಬರ್ತಿದೆ ಲಾಭ ಮಾಡಿಕೊಳ್ಳುವಂಥ ವಾತಾವರಣ ಸೃಷ್ಟಿಸ್ತಾರೆ ಅಂದರೆ ನೇರವಾಗಿ ಏನೋ ದುಡ್ಡು ಕೊಡ್ತಾರೆ ಅಂತಲ್ಲ ವಾತಾವರಣ ಲಾಭ ಫೆಸಿಲಿಟೇಟ್ ಮಾಡಿ ಫೆಸಿಲಿಟೇಟ್ ಆಗುತ್ತೆ ಅದೇ ಇದು ಒಂದು ಸ್ಪೆಕ್ಯುಲೇಷನ್ ಸೊ ಹಾಗಾಗಿ ನಾವು ಹೆಚ್ಚಿಗೆ ಹಣ ಕೊಡೋಣ ಈಗ ಸಾಮಾನ್ಯವಾಗಿ ಸಮಾಜವಾದಿಗಳು ಹೇಳೋದೇನು ಖಾಸಗೀಕರಣದ ಮಾಡಲಲ್ಲಿ ಕ ಸರ್ಕಾರಗಳು ಕ್ರೋನಿ ಕ್ಯಾಪಿಟಿಸಮ್ ಮಾಡ್ತವೆ ಅಂದರೆ ಕೆಲವು ಒಂದಷ್ಟು ಕಂಪ್ನಿಗಳಿಗೆ ಹಣ ಮಾಡಿಕೊಡುವಂಥ ಇದು ಮಾಡ್ತಾರೆ ಈ ಫ್ರೀ ಮಾರ್ಕೆಟಲ್ಲಿರೋರು ಅದನ್ನು ತಾನೇ ಮಾಡ್ತಾ ಇರೋದು ನೀವು ಹೇಳ್ತಿರೋದು ಕಮ್ಯುನಿಸ್ಟ್ ಅಥವಾ ಸಮಾಜವಾದಿಗಳು ಹೇಳೋ ತರ್ಕವನ್ನು ಕ್ಯಾಪಿಟಿಸ್ಟ್ಗಳು ನಂಬಿದ್ದಾರೆ ನಂಬಿಟ್ಟೆ ಹೂಡಿಕೆ ಮಾಡ್ತಾ ಇರೋದು ಬರ್ತಾ ಇದೆ ಅವರು ಹತ್ತಿರವಾಗಿದ್ದಾರೆ ಸೊ ಅವ್ರಿಗೆ ಲಾಭ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂಡಿಕೆ ಮಾಡ್ತಾ ಇರ್ತಾರೆ ಹಿಂಡನ್ಬರ್ಗ್ ಅಂತ ಒಂದು ಟ್ರೇಡಿಂಗ್ ಕಂಪನಿ ಕಂಪನಿಯ ವಿಚಾರ ಒಂದು ಬಂತು ಅದು ಭಯಂಕರವಾದಂಥ ಸುದ್ದಿ ಮಾಡಿತು ಅದಾನಿ ಮೂರು ಲಕ್ಷ ಕೋಟಿಗಳು ಏನೋ ಹಣವನ್ನು ಕಳ್ಕೊಂಡಿರುವಂಥ ಸುದ್ದಿ ಬಂತು ನನಗೀಗ ಸರಿಯಾಗಿ ನೆನಪಿಲ್ಲ ಹೂವಾಪಾದದ ತರ್ಕ ಏನು ಹೇಳಿದೆ ಅದಕ್ಕೆ ಇದು ಸಂಬಂಧ ಇದೆ ಬಟ್ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಇದೆ ಇನ್ನೊಂದು ಬರ್ತಂದಿದ್ದಕ್ಕೆ ಸುಮಾರು ಎರಡು ಸಾವಿರದ ನಾಲ್ಕು ಇಸ್ವಿ ನಂತರ ನಮ್ಮ ದೇಶದಲ್ಲಿ ಉದಾರೀಕರಣ ಮುಂದುವರಿತು ಈ ಉದಾರೀಕರಣ ಮತ್ತು ಜಾಗತೀಕರಣ ಮುಂದುವರಿದ ಕಾರಣ ಜಾಗತೀಕರಣ ಅಂದ್ರೇನು ನಮ್ಮ ರಾಜ್ಯದ ನಾವು ಅಥವಾ ನಮ್ಮ ರಾಷ್ಟ್ರದ ಒಂದು ಆರ್ಥಿಕ ವ್ಯವಸ್ಥೆ ಗ್ಲೋಬಲ್ ವೆಸ್ಟ್ ಗ್ಲೋಬಲ್ ಅಂದರೆ ನೀವು ತೊಗೊಂಡೋಗಿ ಕೀನ್ಯಾ ಅಥವಾ ಸೌತ್ ಆಫ್ರಿಕಾ ಆರ್ಥಿಕ ವ್ಯವಸ್ಥೆ ಜೊತೆ ಏನು ಸೇರಿಸಲಿಲ್ಲ ಸೇರಿಸ್ತಾ ಇರೋದು ಅಮೇರಿಕಾ ಮತ್ತು ಮತ್ತೆ ವೆಸ್ಟರ್ನ್ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಜಿ ಸೆವೆನ್ ಜಿ ಸೆವೆನ್ ಜಿ ಟ್ವೆಂಟಿ ಜೊತೆ ಏನು ಸೇರಿಸ್ತಿದ್ದೀರಿ ಆ ಪ್ರಕ್ರಿಯೆ ಹೆಚ್ಚಿಗೆ ಆಯಿತು ಇದರ್ಥ ಏನು ಅಂದರೆ ಈ ದೇಶದಲ್ಲಿ ನಡೆಯುವಂಥ ಊಹಾಪೋಹ ಭಾಗದ ಸ್ಟಾಕ್ ಮಾರ್ಕೆಟಿನ ವ್ಯವಹಾರಗಳು ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾಡ್ಬೋದಾಗಿದೆ ಅರ್ಥ ಬರೀ ಊಹಾಪೋಹದ್ದು ಅಂದರೆ ನಮ್ಮ ಭಾರತದ ಕಂಪನಿಗಳ ಶೇರ್ ಮಾರ್ಕೆಟಿಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಏನು ಕರೀತಾರೆ ಸೊ ಈ ಸ್ಟಾಕ್ ಎಕ್ಸ್ಚೇಂಜ್ನ ವ್ಯವಹಾರಗಳು ಅಂದರೆ ನಮ್ಮ ದೇಶದಲ್ಲಿ ವಹಿವಾಟು ಮಾಡುವಂತಹ ಕಂಪನಿಗಳ ಸ್ಟಾಕ್ ಎಕ್ಸ್ಚೇಂಜ್ ವ್ಯವಹಾರಗಳನ್ನು ಕೂಡ ಯಾವುದೋ ದೇಶದ ಮೂಲೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ದೇಶದ ಮೂಲೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಯಾವುದೋ ಪ್ರಪಂಚದ ಯಾವುದೋ ಮೂಲ ಇದರಲ್ಲಿ ಅದು ಸ್ಪೆಕ್ಯುಲೇಷನ್ ಕಾಂಪೋನೆಂಟ್ ಇದೆಯಲ್ಲ ಊಹಾಪು ಅದ ಕಾಂಪೊನೆಂಟ್ ಬೆಳಗ್ಗೆ ತೊಗೊಂಡು ಸಾಯಂಕಾಲ ಮಾರೋದು ಆ ಇನ್ಸ್ಟ್ರೂಮೆಂಟನ್ನು ಭಾಳ ಸುಲಭವಾಗಿ ಬೇರೆ ದೇಶದಲ್ಲಿ ಬೇರೆ ಕಂಪ್ನಿ ನಮ್ಮ ದೇಶಕ್ಕೆ ಸಂಬಂಧ ಇಲ್ಲದೇ ಇರೋರು ದೇಶ ಬರೀ ಮ್ಯಾಪ್ನಲ್ಲಿ ನೋಡಿರೋರು ಐ ಎನ್ ಡಿ ಐ ಐ ಎ ಅಂತ ಬರೀ ಸ್ಪೆಲ್ಲಿಂಗ್ ಗೊತ್ತಿರೋರು ಕೂತ್ಕೊಂಡು ಕೂಡ ಮಾಡ್ಬೋದು ಅವ್ರಿಗೆ ಬೇಕಾಗಿರೋದು ಒಂದು ಮ್ಯಾಥಮೆಟಿಕ್ಸ್ ಒಂದು ಮ್ಯಾಥಮೆಟಿಕ್ಸ್ ಅದನ್ನು ಆಲ್ಗೋ ಟ್ರೇಡ್ ಅಂತ ಕರೀತಾರೆ ಮತ್ತೆ ಬೇರೆ ಬೇರೆ ರೀತಿಯ ಥರ ಆಲ್ಗೋ ಟ್ರೇಡ್ ಟ್ರೇಡ್ ಅಂತ ಬೇರೆ ಬೇರೆ ಬಾರಿ ಮ್ಯಾಥಮೆಟಿಕ್ಸ್ ಬೇಕಾಗಿದೆ ಸ್ಪೆಕ್ಯುಲೇಷನ್ ಮ್ಯಾಥಮೆಟಿಕ್ಸ್ ಈಗ ನರಸಿಂಗ್ ಮೂರ್ತಿ ರೇಚನ ಮಾರ್ಕೆಟ್ ಬಂದಿದ್ದಾರೆ ಹಿಮಾಂಶು ಅಂತ ರೇಚರ ಬಂದಿದ್ದಾರೆ ಅಷ್ಟು ಮಾಹಿತಿ ಬೇಕಾಗಿದೆ ನರಸಿಂಗ್ ಮೂರ್ತಿ ಕೈ ಹಿಮಾಂಶು ಕೈಲಿ ಮಾರೋಕಾಗತ್ತಾ ಇವರು ಐನೂರು ಕೋಟಿಯವರು ಇವ್ರು ಮುನ್ನೂರು ಕೋಟಿಯವರು ಸೊ ನಾಳೆ ಏನಾಗ್ಬೋದು ಅನ್ನೋ ರೀತಿ ಒಂದು ಸ್ಪೆಕ್ಯುಲೇಷನ್ನ ಬರೆದು ಅವ್ರು ನಿಮ್ಮ ಕೈಲಿ ಅದನ್ನು ಮಾಡಿಸ್ತಾರೆ ಅಂದರೆ ನೀವು ಟ್ರೆಂಡ್ ಮಾಡಿಸ್ತಾರೆ ನಿಮ್ಗೇನು ಫೋನ್ ಮಾಡಿ ಎಸ್ ಎಮ್ ಎಸ್ ಮಾಡಿ ಮಾಡಲ್ಲ ಟ್ರೆಂಡ್ ಆ ರೀತಿ ಒಂದು ಮುನ್ನೂರು ಕೋಟಿ ರೂಪಾಯಿ ಹಾಕಿದ್ರೆ ನಾಲ್ಕು ನಾಲ್ಕಷ್ಟೇ ಶೇರ್ನ ಹೆಚ್ಚಿಗೆ ಮಾಡ್ಬಿಡ್ಬೋದು ವೈ ಒನ್ ಅವರಲ್ಲಿ ಅದು ಇದು ಗೊತ್ತಿದೆ ಅದು ನೈಟ್ ಜೊತೆ ಅದು ತಂತ್ರ ಗೊತ್ತಿದೆ ಅದು ಮಾಡಿ ನೀವು ನಿಮ್ಮ ಹತ್ರ ದುಡ್ಡಿದ್ರೆ ಮುನ್ನೂರು ಕೋಟಿ ನೋಡ್ಬಿಟ್ಟು ಇನ್ನೂ ಹೆಚ್ಚಿಗೆ ಹಾಕ್ತಾ ಹೋಗ್ತೀರಿ ಸಂಜೆ ಅದು ಮಾರ್ಬಿಟ್ಟು ನಿಮ್ಮ ದುಡ್ಡನ್ನು ತೊಗೊಂಡು ಹೋಗೋ ಸಾಧ್ಯತೆ ಇದೆ ಸೊ ದಿಸ್ ಈಸ್ ರಿಯಾಲಿಟಿ ಆಫ್ ದ ಟ್ರೇಡ್ ಈ ಹಿಂದೆ ಬರೆದು ಇದೇ ಒಂದು ಸಮಸ್ಯೆ ಅವ್ರು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಮಾಡ್ತಾರೆ ಈ ಥರ ಸ್ಪೆಕ್ಯುಲೇಷನ್ ಹೆಚ್ಚಿಗೆ ಇರುವಂಥ ಶೇರ್ಗಳು ನೀವೇನು ಹೆಸರುಗಳು ಹೇಳಿದ್ರಿ ಆ ಸ್ಟ್ರೇ ಶೇರ್ಗಳ ಈ ಥರದೇ ಪ್ರಪಂಚದ ಬೇರೆ ಬೇರೆ ಶೇ ಶೇರ್ಗಳನ್ನ ನೋಡಿರ್ತಾರೆ ಆ ಸ್ಪೆಕ್ಯುಲೇಷನ್ ಇದೆ ಅಂದ್ಬಿಟ್ಟು ಒಂದು ಗಾಬರಿ ಹುಟ್ಟಿಸ್ತಾರೆ ಮಾರ್ಕೆಟಲ್ಲಿ ಇದು ಸ ಸಮಸ್ಯೆ ಇದೆ ಇದು ಕರೋಣಿ ಕ್ಯಾಪಿಟಲಿಸಮ್ ಅಥವಾ ಏನೋ ಒಂದು ಅವಾಗ ಏನಾಗುತ್ತೆ ಜನಕ್ಕೆ ಓ ಇದು ಏನೂ ಗೊತ್ತಿಲ್ಲದೆ ಮಾ ಹೂಡಿಕೆ ಮಾಡಿರ್ತಾರೆ ನೋಡಿ ಜನ ಸಮಸ್ಯೆ ಇದು ಯಾಕೋ ಕಷ್ಟ ಇದೆ ಅವ್ರು ಮಾರ್ಕೊಂಡು ಹೋಗ್ತಾರೆ ಆ ಮಾರ್ಕೊಂಡು ಹೋಗೋದ್ರಲ್ಲಿ ಇವರು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ತಾರೆ ಅದನ್ನು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಲ್ಲ ಇದರಲ್ಲಿ ಇನ್ನೊಂದು ಹೊಸ ತಂತ್ರ ಇದೆ ಹೊಸದಲ್ಲ ಒಂದು ತಂತ್ರ ಇದೆ ಶಾರ್ಟ್ ಸೇಲಿಂಗ್ ಅಂತ ಕರೀತಾರೆ ಅಂದರೆ ನೀವು ಮಾರಿ ಬೇರೆಯವ್ರನ್ನ ಕಡಿಮೆ ಕೊಂಡ್ಕೊತಾನೆ ಅನ್ನೋದನ್ನ ಒಂದು ಪ್ರಕ್ರಿಯೆ ಮೇಲೆ ಬೆಟ್ಟ ಹಾಕಿರ್ತಾರೆ ಆ ಬೆಟ್ ಆ ಬೆಟ್ ಮಾಡುವಂಥದ್ದನ್ನು ಶಾರ್ಟ್ ಸೇಲಿಂಗ್ ಅಂತ ಕರೀತಾರೆ ಆ ಶಾರ್ಟ್ ಸೇಲಿಂಗ್ ವ್ಯವಸ್ಥೆ ಅದು ಭಾಳ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಇವತ್ತಿಗೆ ಅದು ಎಷ್ಟು ಸೂಕ್ತ ನನಗೆ ಗೊತ್ತಿಲ್ಲ ಬಟ್ ಆ ಕಾಂಪೋನೆಂಟ್ ನೀವು ಅಲ್ಲೇ ಕೂತ್ಕೊಂಡು ಮಾಡ್ಬೋದು ನೀವು ಮಾರ್ತಿ ಕಡಿಮೆ ಮಾರ್ತೀರಿ ನಾನು ಕಡಿಮೆ ಕೊಂಡ್ಕೊತೀನಿ ಅಂತ ಬೇರೆ ಒಂದು ಭೇಟಿ ಮಾಡ್ಕೊಂಡು ದುಡ್ಡು ದುಡ್ಡುಕೊಂಡಿರ್ತೇನೆ ಸೊ ಇದು ನಾ ಶಾರ್ಟ್ ಸೆಲಿಂಗ್ ಅಂತ ಕರೀತಾರೆ ಡಿರೈವೇಟಿವ್ ಸ್ಟ್ರೇಟ್ ಸೊ ಅದನ್ನು ಮಾಡಿದ್ರು ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ವ್ಯವಸ್ಥೆ ಇವೆಲ್ಲ ಆಟಗಳಿಂದ ಸ್ವಲ್ಪ ಸದೃಢಗಳು ಕೊಡಬೇಕಾಗಿದೆ ಇನ್ನು ಒಬ್ಬ ಹೊಸ ಕಾನೂನುಗಳು ನೀವು ಮಾಡಬೇಕಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ಅವ್ರು ಸು ಕೋರ್ಟ್ ಅವ್ರು ಹೇಳಿದ್ದು ಹಿಂಡನ್ಬರ್ಗ್ ಈ ರೀತಿ ಮಾಡಿ ಹಣ ತೊಗೊಂಡ್ರಲ್ಲ ಹಾಂ ಈಗ ನೀವು ಅದಾನಿ ಏನೇ ಮಾಡಿರ್ಬೋದು ಅದು ಸೆಕೆಂಡ್ರಿ ಬಟ್ ಈಗ ಮಾಡಿದ್ರಲ್ಲಿ ಜನ ದುಡ್ಡು ಹೋಗಿದೆಯಲ್ಲ ಶ್ರೀಸಾಮನ್ ದುಡ್ಡು ಹೋಗಿದೆ ನೋಡಿ ಅದನ್ನು ಪ್ರೊಟೆಕ್ಷನ್ ಮಾಡೋ ಅಗತ್ಯ ಇದೆ ಅನ್ನೋದು ಸುಪ್ರೀಂ ಕೋರ್ಟ್ ಮಾತ್ರ ಇಷ್ಟು ಮಾತ್ರ ತೀರ್ಪು ಕೊಟ್ಟಿದ್ದಾರೆ ಸದ್ಯಕ್ಕೆ ಆಲ್ಗೋ ಟ್ರೇಡಿಂಗ್ ಬಗ್ಗೆ ಅದೇ ಇದು ನಮಗೆ ಹೊಸ ನನಗಂತೂ ಹೊಸದು ಆಲ್ಗೋ ಟ್ರೇಡಿಂಗ್ ಅಂದರೆ ಈ ಆಲ್ಗೋ ಟ್ರೇಡಿಂಗ್ ಅಂದರೆ ಏನು ಅದು ಹೇಗೆ ಅಂತ ಒಂದು ಚೂರ ಆಲ್ಗೋ ಟ್ರೇಡಿಂಗ್ ಅಂದರೆ ನೀವು ಒಂದಷ್ಟು ಜನ ಒಂದು ಒಂದು ಸ್ಪೆಕುಲೇಷನ್ ಮಾಡ್ತೀರಿ ನಾಳೆ ಈ ಬಿಸ್ಕೆಟ್ ಕಂಪ್ನಿ ನೂರು ರೂಪಾಯಿಂದ ಒಂದು ನೂರ ಇಪ್ಪತ್ತು ರೂಪಾಯಿ ಹೋಗುತ್ತೆ ಅನ್ನೋದು ನಿಮ್ಮದೊಂದು ಇದಿರದೆ ಬಟ್ ಅದು ಒಂದೇ ಸತಿಗೆ ಹೋಗಲ್ಲ ಯಾರೊಬ್ಬರು ಕೊಂಡ್ಕೊತಾರೆ ಒಬ್ರು ಮಾರ್ತಾರೆ ಒಬ್ರು ಕೊಂಡ್ಕೊತಾರೆ ಒಬ್ಬರು ಮಾರ್ತಾರೆ ನೀವು ಮಾರ್ಕೆಟ್ಗೆ ಹೂ ತೊಳಕೋದ್ರೆ ಬೆಳಗ್ಗೆ ಒಂದು ರೇಟ್ ಇರುತ್ತೆ ಮಧ್ಯಾಹ್ನ ಒಂದು ರೇಟ್ ಇರುತ್ತೆ ಸಂಜೆ ಒಂದು ರೇಟ್ ಇರುತ್ತೆ ತಿಳೀತಾರ ಅದನ್ನು ಈ ಬೆಳಿಗ್ಗೆ ಸಂಜೆ ಇರೋ ರೇಟ್ಗಳನ್ನ ವ್ಯತ್ಯಾಸಗಳನ್ನು ಇವರು ಒಂದು ಮಾಡೆಲ್ ಸ್ಪೆಕ್ಯುಲೇಷನ್ ಮಾಡಿರ್ತಾರೆ ಅದೇ ರೀತಿ ಆ ಶೇರು ಕೊಂಡ್ಕೊಂಡು ಮಾರಲಿಕ್ಕೆ ಒಂದು ಪ್ರೋಗ್ರಾಮ್ ಪ್ರೋಗ್ರಾಂ ಬರೆದಿರ್ತಾರೆ ಅಂದರೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಬರುತ್ತೆ ಆ ಸಾಫ್ಟ್ವೇರ್ ಎಕ್ಸಿಕ್ಯೂಟ್ ಮಾಡಿ ಶೇರ್ ಅನ್ನು ಕೊಂಡು ಮಾಡಿ ಆರ್ಟಿಫಿಷಿಯಲ್ ಇಂಟಿಜೆನ್ಸ್ನ ಎಂಪ್ಲಾಯ್ ಉಪಯೋಗಿಸಿ ಅದು ಮಾಡ್ತಾ ಇದ್ದಾರೆ ಇದು ಯಾವಾಗಲೂ ನಕಾರಾತ್ಮಕವಾಗಿರುತ್ತೆ ಅಂತೇನಿಲ್ಲ ಇದು ನೀವು ಒಳ್ಳೆ ಟ್ರೇಡ್ ಮಾಡಲಿಕ್ಕೂ ಬಳಸ್ಬೋದು ಬಟ್ ಇದನ್ನು ನೀವು ಹೆಚ್ಚಿಗೆ ಹಣ ತಂದು ಬೇರೆಯವ್ರಿಗೆ ಟ್ರಾನ್ಸ್ಪರೆಂಟ್ ಇಲ್ಲದೆ ಮಾಡಿದಾಗ ಇದನ್ನು ಬಿಡಿಸ್ಬೋದ ಇದೆ ಉದಾಹರಣೆ ಕೊಡ್ತೀನಿ ಉದಾಹರಣೆ ಎಲ್ಲ ಒಂದು ಸಮಸ್ಯೆ ಹೇಳ್ತೀನಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಅಮೇರಿಕಾಲಿ ಒಂದು ಇದೇ ಏಪ್ರಿಲ್ ಇದೇ ಏಪ್ರಿಲ್ ಅಮೇರಿಕಲ್ಲಿ ಒಂದು ಕೋರ್ಟ್ ಕೇಸ್ ಆಯಿತು ಎರಡು ಕಂಪ್ನಿಗಳು ಹೆಜ್ ಫಂಡ್ಸ್ ಅಂದರೆ ಈ ಹೂಡಿಕೆ ಮಾಡುವಂಥ ಕಂಪ್ನಿಗಳು ಒಬ್ಬರ ಮೇಲೊಬ್ಬರು ಕೇಸ್ ಹಾಕ್ಕೊಂಡಿದ್ದಾರೆ ಒಂದು ಸ್ಟಾರ್ಟಪ್ ಕಂಪನಿ ಕಂಪ್ನಿ ಸ್ಟಾರ್ಟ್ಅಪ್ ಕಂಪ್ನಿದು ಒಂದು ಆಲ್ಗೋ ಸ್ಟ್ರಾಟರ್ಜಿ ಏನಿದೆ ಆ ಸ್ಟ್ರಾಟರ್ಜಿಯನ್ನು ದೊಡ್ಡ ಕಂಪ್ನಿ ಒಬ್ಬರೊಬ್ಬರು ಕದ್ದುಬಿಟ್ಟಿದ್ದಾರೆ ಅನ್ನೋದು ಒಂದು ಕೇಸ್ ಹಾಕಿದ್ದಾರೆ ಆ ಕೇಸ್ ಪೆಟಿಷನ್ ಓದಿ ಒಂದಷ್ಟು ಪೇಪರ್ ಅವರು ರಿಪೋರ್ಟ್ ಮಾಡಿದ್ದಾರೆ ಏನು ಕದ್ದಿದ್ದಾರೆ ಅಂದರೆ ಆಲ್ಗೋ ಸ್ಟ್ರಾಟರ್ಜಿ ವಾಸ್ ಆನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಈ ಕಂಪ್ನಿ ಸ್ಟಾರ್ಟಪ್ ಕಂಪ್ನಿ ಅಮೇರಿಕದಿರೋ ಸ್ಟಾಕ್ ಕಂಪ್ನಿ ಅಮೆರಿಕನ್ ಸ್ಟಾಕ್ ಕಂಪ್ನಿ ಈ ಆಲ್ಗೋ ಸ್ಟ್ರಾಟಜಿಯನ್ನು ನಮ್ಮ ಶೇರ್ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ನನಗೆ ನಿಮಗೆ ನಡೆಯೋ ಸ್ಪೆಕ್ಯುಲೇಷನನ್ನು ಗಮನಿಸಿ ಒಂದು ಪ್ರೋಗ್ರಾಮ್ ಬರೆದಿದ್ದಾರೆ ಆ ಪ್ರೋಗ್ರಾಮ್ ವಾರದಲ್ಲಿ ಒಂದು ಸತಿ ಯಾವಾಗಲೂ ಪ್ರತಿ ಎಕ್ಸಿಕ್ಯೂಟ್ ಆಗುತ್ತೆ ಒಂದು ಮಾರಿ ಕೊಂಡ್ಕೊಳ್ಳೋದು ಮಾರಿ ಕೊಂಡ್ಕೊಳ್ಳೋದು ಮಾಡ್ತಾರೆ ಇದು ಒಂದು ವರ್ಷದಲ್ಲಿ ಒಂದು ಬಿಲಿಯನ್ ಡಾಲರ್ ಅಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂದರೆ ಅಮೇರಿಕದ ಒಂದು ಒಂದು ಸ್ಟಾಕ್ ಟ್ರೇಡಿಂಗ್ ಕಂಪನಿ ಸ್ಟಾಕ್ ಟ್ರೇಡಿಂಗ್ ಕಂಪನಿ ಅಮೇರಿಕ ಸ್ಟಾರ್ಟಪ್ ಸ್ಟಾರ್ಟಪ್ ಕಂಪ್ನಿ ಆಗಷ್ಟೇ ಶುರು ಮಾಡಿದ ಹೊಸ ಐಡಿಯಾದ ಮೇಲೆ ಆದಂಥ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಒಂದು ಹೊಸ ಆಲ್ಗರಿದಮ್ಮು ಹೊಸ ಸ್ಟ್ರಾಟಜಿನ ಮಾಡಿಕೊಂಡು ಇಂಡಿಯಾದ ಕಂಪನಿಗಳ ಶೇರ್ ಮಾರ್ಕೆಟನ್ನು ಹೇಗೆ ಹೋಗಿ ಅನಿಪ್ಲೇಟ್ ಮಾಡ್ತಾರೆ ಅಂತೆಲ್ಲ ಹೇಗೆ ಹೋಗುತ್ತೆ ಸ್ಟ್ರಾಟಜಿ ಮಾಡಿ ಅವರು ಅಲ್ಲಿ ಕೂತ್ಕೊಂಡು ಒಂದು ವರ್ಷದಲ್ಲಿ ಒಂದು ಬಿಲಿಯನ್ ಡಾಲರ್ ದುಡ್ಡು ಮಾಡಿದ್ದಾರೆ ಸ್ಟಾರ್ಟಪ್ ಒಂದು ರೂಪಾಯಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಬಂದಿಲ್ಲ ಇಲ್ಲಿ ಏನೂ ಅದು ಉತ್ಪನ್ನ ಆಗಿಲ್ಲ ಆ ಒಂದು ರೂಪಾಯಿ ಎಲ್ಲೂ ಯಾವುದೇ ರೀತಿಯ ದೇಶಕ್ಕೆ ಆಗಲಿ ಆರ್ಥಿಕ ವ್ಯವಸ್ಥೆಗೆ ಅನುಕೂಲ ಆಗಿಲ್ಲ ಆದರೂ ಕೂಡ ಒಂದು ಬಿಲಿಯನ್ ಡಾಲರ್ ಅಂದರೆ ಏಳು ಸಾವಿರ ಎಂಟು ಸಾವಿರದ ಐನೂರು ಕೋಟಿ ಅಷ್ಟು ಹಣ ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅವರು ನಮ್ಮ ಹಣವನ್ನು ಅಂದ್ರೆ ನಮ್ಮ ಭಾರತದ ದೇಶದ ಕಂಪನಿಗಳಿಗೆ ಬಟ್ ಅದರ ಸುತ್ತಮುತ್ತ ಬಂಡವಾಳ ನಮ್ಮ ಭಾರತೀಯರ ಬಂಡವಾಳ ಬೇಸಿಕಲಿ ಅದನ್ನು ಅಲ್ಲಿ ಕುತ್ಕೊಂಡು ಅವ್ರು ತಗೊಂಡಿದ್ದಾರೆ ಭಾರತೀಯರು ಪ್ಲಸ್ ಬೇರೆ ದೇಶದವರು ಅಂತ ನಮ್ಮ ಅಲ್ಲ ಭಾರತೀಯರದೇ ದೊಡ್ಡ ಮಟ್ಟದ್ದು ಬೇರೆ ಬೇರೆಯವ್ರದ್ದು ಸ್ವಲ್ಪ ಇರುತ್ತೆ ಓಕೆ ಇದು ದುಡ್ಡು ಅಲ್ಲಿ ಕೂತ್ಕೊಂಡು ಮಾಡಿದ್ದಾರೆ ಇದು ಲೀಗಲ್ ಇದು ಏನು ಮೋಸ ಮಾಡಿದ್ದಾರೆ ಅಂತಲ್ಲ ಇದು ಮಾಡಲಿಕ್ಕೆ ಒಂದು ಲೀಗಲ್ ಸಿಸ್ಟಮ್ ಇದೆ ಇವರು ತಗೊಂಡಿದ್ದಾರೆ ಇವರು ಏನಾಗಿದ್ರೆ ಇವ್ರಿಬ್ರು ಎಂಪ್ಲಾಯಿಗಳು ಯಾರೋ ಇಬ್ರು ಇದನ್ನ ಕದ್ದುಬಿಟ್ಟು ಬೇರೆ ಕಂಪ್ನಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ನಾವು ದುಡ್ಡು ಮಾಡೋಕಾಗ್ತಾ ಇಲ್ಲ ಅನ್ನೋದೊಂದು ಕೇಸ್ ಹಾಕಿದ್ದಾರೆ ಅಂದರೆ ಓಕೆ ಬೇರೆ ಕಂಪ್ನಿ ಈ ಸ್ಟ್ರಾಟಜಿನ ಅಮೇರಿಕನ್ ಬೇರೆ ಎಂಪ್ಲಾಯೀಸು ಆ ಸ್ಟ್ರಾಟಜಿನ ಅಥವಾ ಪ್ರೋಗ್ರಾಮ್ನ ಕದ್ದು ಕದ್ದು ದೊಡ್ಡ ಬೇರೆ ಕಂಪ್ನಿಗೆ ಮಾರಿದ್ದಾರೆ ಮಾರಿದ್ದಾರೆ ಆ ಕಂಪ್ನಿಗೆ ದುಡ್ಡು ಮಾಡ್ಕೋತಾ ಇದೆ ನಾವು ಮಾಡ್ಕೊಳಕ್ ಆಗ್ತಾ ಇಲ್ಲ ಇವರು ಕೇಸ್ ನಡೀತಿದೆ ಆ ಕೇಸ್ ಯಾಂಗೋ ಒಂದು ಇತ್ಯರ್ಥ ಆಗುತ್ತೆ ಬಟ್ ನಾನು ಹೇಳ್ತಾ ಇಲ್ಲಿ ಸ್ಪೆಕ್ಯುಲೇಷನ್ ಯಾವ ಲೆವೆಲ್ಗೆ ಹೋಗಿದ್ದೆ ಈಗ ಈ ಗ್ಲೋಬಲೈಸೇಷನ್ ಅಂದರೆ ಯಾರೋ ಇಬ್ಬರು ಒಂದು ಮೂರು ಜನ ನೀವು ಹೇಳ್ತಂಗೆ ನಮ್ಮ ದೇಶದಲ್ಲಿ ಒಂದು ರೂಪಾಯಿ ಲಾಭ ಇಲ್ಲಿ ಆರ್ಥಿಕತೆಗೆ ಏನು ವ್ಯತ್ಯಾಸ ಆಗದೆ ಅಲ್ಲಿ ದುಡ್ಡು ಮಾಡ್ಕೋತಾ ಇದ್ದಾರೆ ಅದೇ ನಮ್ಮ ಅರಿವಿಗೆ ಬಾರದ ಹಾಗೆ ಅರಿವಿಗೆ ಅರಿವು ನಮಗೆ ಅದರಿಂದ ಲಾಭನೂ ಇಲ್ಲ ಇನ್ನೂ ನಷ್ಟ ಇದೆ ದೇ ನಮ್ಮ ದುಡ್ಡಲ್ಲಿ ಹೋಗಿರುತ್ತೆ ಈಗ ನಾನು ಏನೋ ನೋಡ್ಕೊಂಡು ಕೊಂಡ್ಕೊಂಡಿದ್ದೀನಿ ಜಾಸ್ತಿ ದುಡ್ಡಿದೆ ಅಂತ ನಾಳೆ ಅವನು ಅವನ ಆಲ್ಗೋರಿದ್ದ ನಾನು ನಾನು ತುತ್ತೆ ನನ್ನ ದುಡ್ಡು ಆಫೀಸ್ ಹೋಗುತ್ತೆ ಸೊ ಅಂದರೆ ಈಗ ಅಮೇರಿಕದ ಕಂಪನಿಯ ಕೇಸು ನೀವು ಏನು ಹೇಳಿದ್ರಿ ಆಲ್ಗೋ ಟ್ರೇಡಿಂಗ್ ಕಂಪನಿಯ ಕೇಸು ಬೇಸಿಕಲಿ ಇಂಡಿಯಾದ ಮಾರುಕಟ್ಟೆಯಲ್ಲಿ ನಾವು ಈ ಸ್ಟ್ರಾಟಜಿನ ಬಳಸಿ ಪುಕ್ಕಟ್ಟೆ ದುಡ್ಡು ಮಾಡ್ತಾ ಇದ್ವಿ ದುಡ್ಡು ಮಾಡಿದ್ವಿ ಈಗ ಅದನ್ನು ನನ್ನ ನನ್ನ ತಂತ್ರ ಅದು ಬೇರೆ ನನ್ನ ನನ್ನ ಪೇಟೆಂಟು ನನ್ನ ತಂತ್ರ ನನ್ನ ತಂತ್ರ ಇನ್ನೊಬ್ಬಕ್ಕದ್ದು ಇನ್ನೊಬ್ಬ ಮಾಡ್ತಾ ಇದ್ದಾನೆ ದುಡ್ಡು ನನಗೆ ನ್ಯಾಯ ಕೊಡಿಸಿ ಅಂತ ಹೋಗಿರೋರು ಹೌದು ಓ ನೈಸ್ ಇಂಟ್ರೆಸ್ಟ್ ಸೊ ಈಗ ನಮ್ಮ ದೇಶದಲ್ಲಿ ಇರುವಂತಹ ಈ ಥರ ಮೀಡಿಯಮ್ ಸೈಜ್ ಇನ್ವೆಸ್ಟರ್ಗಳು ಮತ್ತು ಟ್ರೇಡರ್ಸು ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ ಹಿಂಗಾಯಿತು ಯಾಕೆಂದ್ರೆ ಅವ್ರಿಗೆಲ್ಲ ಲಾಸ್ ಆಗಿದೆ ಈ ಇದರಲ್ಲಿ ಅವ್ರಿಗೀಗ ಯೂಟ್ಯೂಬಲ್ಲಿದೆ ಇವೇನು ಭಾಳ ಸೀಕ್ರೆಟ್ ವಿಷಯ ಸೀಕ್ರೆಟ್ ವಿಷಯನೇ ಇಲ್ಲ ಎಲ್ಲ ಪೇಪರ್ಗಳಲ್ಲಿ ಬಂದಿದೆ ಸರ್ಕಾರ ಗಮನಕ್ಕೂ ಬಂದಿದೆ ಆ ಸರ್ಕಾರ ನಾವು ಇದ್ರ ಬಗ್ಗೆ ಏನಾರು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿ ಒಂದು ಸರ್ಕ್ಯುಲರು ಓಡಿಸಿರಬೇಕು ಸೊ ಏನೋ ಮಾಡ್ತಿದ್ದಾರೆ ಸೊ ಇದನ್ನು ಹೆಂಗಾಯಿತು ಯಾರಿಗೆ ಲಾಸ್ ಆಯಿತು ಅಂತ ಕಲೀಲಿಕ್ಕೆ ಹೊರಟಿರೋದು ಸುಮಾರು ಜನ ಇದ್ದಾರೆ ಸರ್ ಫೈನಲಿ ಇನ್ನೊಂದು ವಿಷಯಕ್ಕೆ ಬರೋಣ ಇದು ಪೊಲಿಟಿಕಲ್ ಕ್ವಶನ್ ಈಗ ಮೋದಿ ಅವರ ಸಾಧನೆಯ ಪಟ್ಟಿಯಲ್ಲಿ ಅವರ ಅಭಿಮಾನಿಗಳನ್ನು ಕೇಳಿದಾಗ ಅಥವಾ ರಾಜಕೀಯವಾಗಿ ಚರ್ಚೆ ಬರೋ ಸಂದರ್ಭದಲ್ಲೂ ಕೂಡ ಮೋದಿಯವರು ರಾಮ ಮಂದಿರ ಮಾಡಿದ್ದಾರೆ ನೋಡಿ ತೀನ್ ತಲಾಕ್ ಮಾಡಿದ್ದಾರೆ ತ್ರೀ ಸೆವೆಂಟಿ ರದ್ದು ಮಾಡಿದ್ದಾರೆ ನನ್ನ ಪ್ರಶ್ನೆ ಇದು ಯಾವುದಕ್ಕೂ ಒಂದು ರೂಪಾಯಿ ಸರ್ಕಾರ ದುಡ್ಡು ಖರ್ಚಾಗಲ್ಲ ತ್ರೀ ಸೆವೆಂಟಿ ರದ್ದು ಮಾಡಲಿಕ್ಕೆ ಒಂದು ರೂಪಾಯಿ ಖರ್ಚಾಗಲ್ಲ ತೀನ್ ತಲಾಕ್ ರದ್ದು ಮಾಡಲಿಕ್ಕೆ ಒಂದು ರೂಪಾಯಿ ಖರ್ಚಾಗಿಲ್ಲ ರಾಮ ಮಂದಿರ ಕಟ್ಟಲಿಕ್ಕೆ ಒಂದು ರೂಪಾಯಿ ಸರ್ಕಾರ ದುಡ್ಡು ಖರ್ಚಾಗಿಲ್ಲ ಅದು ಭಕ್ತಾದಿಗಳು ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವ್ಯಾವು ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಅಲ್ಲ ಅಥವಾ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಸಮಾಜದ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಅಲ್ಲ ವೆರೆಸ್ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ಇವರು ಎಲೆಕ್ಷನ್ ಮುಂದೆ ತಂದ ವಿಚಾರಗಳು ಅಂದರೆ ನಿರುದ್ಯೋಗಿಗಳಿಗೆ ಭತ್ತೆ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಮಹಿಳಾ ಮಹಿಳೆಯರಿಗೆ ಎಂಥದೋ ಯೋಜನೆ ತಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡ್ತೀವಿ ಮತ್ತು ರೈತರಿಗೆ ಎಮ್ ಎಸ್ ಪಿ ರೈತರ ಗ್ಯಾರಂಟಿ ಕೊಡ್ತೀವಿ ಹಣವನ್ನು ರೈತರಿಗೆ ಕಾರ್ಮಿಕರಿಗೆ ನಿರುದ್ಯೋಗಿಗಳಿಗೆ ಹೀಗೆ ಜನಸಾಮಾನ್ಯರಿಗೆ ಹಣವನ್ನು ನಾವು ಹಂಚ್ತೀವಿ ಅನ್ನೋ ಒಂದು ರೀತಿಯ ವೆಲ್ಫೇರ್ ಸ್ಕೀಮ್ಗಳನ್ನು ಇವರು ಅವರ ಪ್ರಣಾಳಿಕೆ ಅದೇ ಅದು ಹೇಳ್ತಾಯಿದ್ದು ಅಂದರೆ ಮೋದಿ ಸರ್ಕಾರ ಇರುತ್ತೆ ಅಂತಂದರೆ ಅಂದರೆ ಬಿ ಬಿ ಜೆ ಪಿ ಸರ್ಕಾರ ಕಂಟಿನ್ಯೂ ಆಗುತ್ತೆ ಅಂದರೆ ಶೇರ್ ಮಾರ್ಕೆಟ್ ಉತ್ಸಾಹದಲ್ಲಿ ಎಕ್ಸಿಟ್ ಪೋಲ್ನ ನೋಡಿ ಬಹಳ ಉತ್ಸಾಹದಲ್ಲಿ ಹಾಕ್ತಾರೆ ಈ ರೀತಿಯಾದಂಥ ಒಂದು ಸರ್ಕಾರ ಬರುತ್ತೆ ಅಂತಂದರೆ ಅದು ಶೇಕ್ ಆಗ್ತದೆ ಮತ್ತು ಎಗೈನ್ ಈಗ ಮತ್ತೆ ಸರ್ಕಾರ ಇವ್ರದೇ ಫಾರ್ಮ್ ಆಗ್ತಾ ಇದೆ ಅಂತ ಬಂದಾಗ ಮತ್ತೆ ರೈಸಾಗಿ ಜೂನ್ ನಾಲ್ಕನೇ ತಾರೀಕು ಏನು ಬಿದ್ದಿತ್ತು ರೈಸ್ ರೈಸಾಗಿ ಮತ್ತೆ ಫಿಫ್ಟಿ ಹಳೆ ಹಳೆಯ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಿದ್ಯಮಾನವನ್ನು ನೀವು ಹೇಗೆ ಅಬ್ಸರ್ವ್ ಮಾಡ್ತೀರಿ ಈಗ ನಾವು ಆಗಲೇ ಚರ್ಚೆ ಮಾಡಿದಂಗೆ ಇದು ಎಲ್ಲವೂ ಒಂದು ಸೈದ್ಧಾಂತಿಕ ಸೈದ್ಧಾಂತಿಕತೆ ಮೇಲೆ ಆಧರಿಸಿದೆ ಗೌರ್ಮೆಂಟ್ ಪಾಲಿಸಿ ಈಗ ಯಾವುದೋ ಒಂದು ಬಲಪಂಥದ ಪಕ್ಷ ಬಂದು ಖಾಸಗಿ ವಲಯಗಳನ್ನ ಖಾಸಗಿ ಕಂಪ್ನಿಗಳಿಗೆ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಒಂದು ಸ್ಥಿ ಸ್ಥಿತಿಗತಿಗಳನ್ನ ಹೆಚ್ಚಿಗೆ ಮಾಡ್ತೀವಿ ದುಡ್ಡು ಹೆಚ್ಚಿಗೆ ಅಲ್ಲಿ ಹೋಗಂಗೆ ಅವಕಾಶ ಅವ್ರಿಗೆ ಹೆಚ್ಚಿಗೆ ಹೋಗುವಂಗೆ ಮಾಡ್ತೀವಿ ಅಂತ ಒಂದು ನೀತಿ ಬಂದರೆ ಖಂಡಿತ ಮಾರ್ಕೆಟ್ಗಳು ಶೇರ್ ಮಾರ್ಕೆಟ್ ಖಾಸಗಿ ಖಾಸಗೀಕರಣದ ಒಂದು ಯಂತ್ರ ಆಗಿರೋದ್ರಿಂದ ಅದು ಪಾಸಿಟಿವ್ ಆಗಿ ಆ ಕಡೆ ರಿಯಾಕ್ಟ್ ಆಗೇ ಆಗುತ್ತೆ ಜನರ ದೇಶದ ಹಿತಾಸಕ್ತಿಗೂ ಕ್ಯಾಪಿಟಲ್ ಇಂಟ್ರೆಸ್ಟ್ಗೂ ಅಂದರೆ ಯಾರು ಹೂಡಿಕೆ ಮಾಡುವಂಥವರ ಹಿತಾಸಕ್ತಿಗೂ ಅದು ಹಿತಾಸಕ್ತಿಗಳ ಹಿತಾಸಕ್ತಿಗಳ ಜೊತೆ ಪೈಪೋಟ್ ಇದರ ರಾಜಕೀಯ ಪಕ್ಷಗಳು ಒಂದು ಟೂಲ್ ಟೂಲ್ ಅಷ್ಟೇ ಇದು ಪೈಪೋಟಿ ಇರೋದು ಜನರ ಹಿತಾಸಕ್ತಿ ಮತ್ತು ಹೂಡಿಕೆದಾರರ ಹೂಡಿಕೆದಾರರು ಕಂಪನಿಗಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಹಿತಾಸಕ್ತಿ ಈಗ ಯುದ್ಧ ನಡೆದರೆ ಎಷ್ಟೋ ಕಂಪ್ನಿ ಎಲ್ಲ ಕಂಪ್ನಿಗಳು ಲಾಸ್ ಆಗಲ್ಲ ದುಡ್ಡು ಮಾಡುವಂಥ ಕಂಪ್ನಿಗಳು ಆರ್ಮ್ ಸೊಮಿನೇಷನ್ಸು ಇದನ್ನು ಸಪ್ಲೈ ಮಾಡೋರು ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಆಗಿಬಿಡುತ್ತೆ ಕೋವಿಡ್ನಲ್ಲೂ ಒಂದು ಒಂದು ಥರದ ಫಾರ್ಮಾ ಕಂಪ್ ಫಾರ್ಮಾ ಕಂಪ್ನಿಗಳಾಗಲಿ ಕನ್ಸ್ಯೂಮರ್ ಕಂಪ್ನಿಗಳಾಗಲಿ ಸಾಕಷ್ಟು ಮಾಡೋದು ಎಕ್ಸ್ಟ್ರಾಡಿನರಿ ಸೊ ಲವ್ಸ್ ಸಾಧ್ಯತೆಗಳಿದೆ ಫಿಶಿಂಗ್ ಇನ್ ದಿ ಟ್ರಬಲ್ ವಾಟರ್ ಅಂತಾರಲ್ಲ ದಿಸ್ ಶೇರ್ ಮಾರ್ಕೆಟು ಮಾಡ್ತಾರೆ ಸೊ ಎರಡು ರೀತಿಯ ವಿಚಾರ ನಮಗೆ ಕಾಣ್ತಾ ಇದೆ ಕಾಂಟ್ರಾಸ್ಟಲ್ಲಿ ಒಂದು ಜನಸಾಮಾನ್ಯರ ಬದುಕು ಒಂದು ವೆಲ್ಫೇರಿಸಮ್ ಹೌದಾ ಅನ್ನ ಇರೋ ಅನ್ನ ಕೊಡೋದು ಬಟ್ಟೆ ಇಲ್ಲದ್ರಿಗೆ ಬಟ್ಟೆ ಕೊಡೋದು ಇತ್ಯಾದಿ ಆರ್ಥಿಕವಾಗಿ ಬಡವ ಬಡಬಗ್ಗರಿಗೆ ರೈತರಿಗೆ ದಲಿತರಿಗೆ ಮಹಿಳೆಯರಿಗೆ ಸಹಾಯ ಮಾಡೋದು ಇದು ಒಂದು ಹ್ಞೂ ಇನ್ನೊಂದು ಕಡೆ ಶೇರ್ ಮಾರ್ಕೆಟು ಹಣ ಹೂಡಿ ಹಣ ಮಾಡುವಂಥ ಶೇರ್ ಮಾರ್ಕೆಟು ಇವೆರಡರ ಸಂಬಂಧವನ್ನು ಮತ್ತು ಈ ಶೇರ್ ಮಾರ್ಕೆಟ್ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಇನ್ ಬ್ರೀಫ್ ನೋಡಿ ಶೇರ್ ನಾನು ನಾನಾಗಲೇ ಹೇಳ್ದಂಗೆ ಮುನ್ನೂರು ಮುನ್ನೂರು ನಾನ್ನೂರು ವರ್ಷದಿಂದೆ ಸೃಷ್ಟಿಯಾದದ್ದು ಅದು ಅವತ್ತಿನ ಕೊಲನೈಸೇಷನಿನ ಒಂದು ಯಂತ್ರವಾಗಿ ಬಂದಂಥದ್ದು ನೆದರ್ಲ್ಯಾಂಡ್ಸಲ್ಲಿ ಮೊದಲೇ ಶೇರ್ ಮಾರ್ಕೆಟ್ ಉಟ್ಕೊಳ್ಳುತ್ತೆ ಸೊ ಇದರ ಅರ್ಥ ಏನು ಶೇರ್ ಮಾರ್ಕೆಟ್ ಒಂದು ಜನರ ವೆಲ್ಫೇರಿನ ವಿರುದ್ಧವಾದಂಥ ವ್ಯವಸ್ಥೆಗೆ ಪೂರಕವಾದಂಥ ಒಂದು ಟೂಲ್ ಬಟ್ ಇನ್ನೂ ಅದು ಒಂದು ಕೊಲೊನೈಸೇಷನ್ ರೀತಿಯಿಂದ ವೆಲ್ಫೇರ್ ಪರವಾಗಿ ಬಂದಿದೆ ಅಂತ ಅನಿಸೋದಿಲ್ಲ ಸೊ ಇನ್ನೂ ಸ್ವಲ್ಪ ತತ್ವ ವಿರುದ್ಧವಾಗಿದೆ ಆದರೆ ನಾನು ಮುಂದೆ ಹೇಳೋದು ಬಯಸ್ತೀನಿ ಅಂದರೆ ಶೇರ್ ಮಾರ್ಕೆಟಲ್ಲಿ ಎಲ್ಲವೂ ನೊರೆ ಅಲ್ಲ ಹಾಲು ಇದೆ ಹಾಲು ಮೇಲೆ ನೊರೇನೂ ಇದೆ ಆ ಹಾಲಿಂದ ಆರ್ಥಿಕ ಇವತ್ತಿನ ಆರ್ಥಿಕ ವ್ಯವಸ್ಥೆ ನಾವು ಅದು ಲೊಕ್ಕೊತೀವೋ ಬಿಡ್ತೀವೋ ಬೇರೆ ವಿಷಯ ಬಟ್ ಆರ್ಥಿಕ ವ್ಯವಸ್ಥೆಗೆ ಅದೊಂದು ಕ ಅದೊಂದು ರೋಲ್ ಇದೆ ಸ್ಪೆಕ್ಯುಲೇಷನ್ ಟ್ರೇಡ್ ಆ ನೊರೆಯನ್ನು ನಾವು ಹೋಗಲಾಡಿಸ್ಬೇಕಾಗಿದೆ ನನ್ನ ಅಭಿಪ್ರಾಯದಲ್ಲಿ ಮತ್ತು ಇದು ಇನ್ನೂ ಹೆಚ್ಚಿಗೆ ಡೆಮಾಕ್ರೆಟೈಸೇಷನ್ ಆಗಬೇಕಾಗಿದೆ ಅಂದರೆ ಅತಿ ಹೆಚ್ಚು ದುಡ್ಡಿರೋರು ಚಿಕ್ಕ ಹಣ ಇರೋವಂಥವ್ರನ್ನ ಎಮ್ ಆರ್ ಸಿ ದುಡ್ಡು ಮಾಡದಿರೋವಂಥ ಒಂದು ವ್ಯವಸ್ಥೆ ಬೇಕಾಗಿದೆ ಸೊ ಮ್ಯಾನಿಪ್ಯುಲೇಷನ್ ಇರಬಾರ್ದು ಮ್ಯಾನಿಪ್ಯುಲೇಷನ್ ಇರ್ಬೋದು ಮ್ಯಾನುಪುಲೇಷನ್ ಹೈ ಲೆವೆಲ್ ಇರ್ಬೋದು ಅಥವಾ ಇನ್ನೂ ನಡುವೆನೂ ಇರ್ಬೋದು ಅರ್ಥ ಇದ್ರ ಅಥವಾ ನನ್ನ ನಿಮ್ಮ ನಡುವೆ ಸಮಸ್ಯೆ ಆದರೆ ನಾನು ಅದನ್ನು ನಿಮ್ಮ ನ್ಯಾಯ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಬೇಕು ನ್ಯಾಯ ಕೊಡೋಕ್ಕೆ ಯಾರು ಒಬ್ಬರು ದಟ್ ಇಸ್ ರೆಗ್ಯುಲೇಷನ್ ಸೊ ಈ ಥರ ಆದರೆ ಸ್ವಲ್ಪ ವೆಲ್ಫೇರಿಗೆ ಇನ್ನೂ ಹತ್ತಿರ ಬರುತ್ತೆ ಅಂತ ನನಗನ್ಸುತ್ತೆ ಈ ಚುನಾವಣೆಯ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ನಾಲ್ಕು ದಿವಸದಲ್ಲಿ ನಾಲ್ಕು ಅವತಾರ ಎತ್ತಿದೆ ಈ ಏಳು ಬೀಳುಗಳಿಗೆ ಕಾರಣಗಳೇನು ಯಾವ ರೀತಿ ಊಹಾತ್ಮಕವಾಗಿ ಇದು ಮಾರುಕಟ್ಟೆ ವಿವರಿಸುತ್ತೆ ಹೇಗೆ ಅದು ಜನಸಾಮಾನ್ಯರ ಬದುಕಿನ ಅಂದರೆ ವೆಲ್ ಕಲ್ಯಾಣ ಕಾರ್ಯಕ್ರಮಗಳ ವಿರುದ್ಧವಾಗಿ ಶೇರ್ ಮಾರ್ಕೆಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ಇತ್ಯಾದಿ ಹಲವಾರು ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಈ ಹಲವಾರು ವಿಷಯಗಳನ್ನು ನಮಗೆ ವಿವರಣಾತ್ಮಕವಾಗಿ ಡಾಕ್ಟರ್ ಅವರು ನಾವು ವಿವರಿಸ್ಕೊಟ್ಟಿದ್ದಾರೆ ಆದರೆ ನಮಗೆ ಈ ಮಾಧ್ಯಮಗಳಲ್ಲಿ ಈ ಪತ್ರಿಕೆಗಳಲ್ಲಿ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ದುರಾದೃಷ್ಟವಶಾತ್ ಶೇರ್ ಮಾರ್ಕೆಟ್ ಕೊಲಾಪ್ಸ್ ಆಯಿತು ಅಂತಂದರೆ ಎಲ್ಲವೂ ಮುಗಿದೋಯಿತು ಅನ್ನೋ ಅರ್ಥದಲ್ಲಿ ಶೇರ್ ಮಾರ್ಕೆಟ್ ರೈಸ್ ಆಗ್ತಾಯಿದೆ ಅಂತಂದರೆ ಯಾವುದೋ ಶೇರ್ ಮಾರ್ಕೆಟ್ ಅದು ರೈಸ್ ಆಗ್ತಾ ಇದೆ ಅಂತಂದರೆ ನೋಡಿ ದೇಶ ಉದ್ಧಾರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ ಇದು ವಾಸ್ತವ ಅಲ್ಲ ಆ ವಾಸ್ತವದ ಆರ್ಥಿಕ ವ್ಯವಹಾರಗಳಿಗೂ ಅಥವಾ ಈ ದೇಶದ ನಿಜವಾದ ಅಭಿವೃದ್ಧಿಗೂ ಈ ಷೇರು ಮಾರ್ಕೆಟಿಗೂ ನೇರ ನೇರ ಸಂಬಂಧ ಇಲ್ಲ ಷೇರು ಮಾರ್ಕೆಟೆಯ ಪರಿಣಾಮ ನಮ್ಮೆಲ್ಲರ ಮೇಲೆ ಆಗುತ್ತೆ ಆದರೆ ಆದರೆ ಆ ಷೇರು ಮಾರ್ಕೆಟ ಏರುಪೇರುಗಳೇ ನಮ್ಮ ಅಭಿವೃದ್ಧಿಯ ಸೂಚ್ಯಂಕನೋ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಕೊಲ್ಯಾಪ್ಸ್ ಆಗ್ತಾಯಿದೆ ಅಂತ ಅರ್ಥ ಅಲ್ಲ ಈ ಮಾಧ್ಯಮಗಳು ಆ ರೀತಿ ಬಿಂಬಿಸ್ತವೆ ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ ನಾವು ವಾಸ್ತವವನ್ನು ಗ್ರಹ ಗ್ರಹಿಸೋಣ ಈ ಎಲ್ಲ ವಿಚಾರಗಳನ್ನು ಈ ಮಾಹಿತಿಗಳನ್ನು ನಮಗೆ ಕೊಟ್ಟಂಥ ಹಿಮಾಂಶ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ನಮಸ್ಕಾರ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ